ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಇಂದಿನ ಆರೋಗ್ಯ ಅಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಈ ಮುದ್ರಾ ವಿಜ್ಞಾನ ಕುರಿತು ಪತಂಜಲಿ ಮಹರ್ಷಿಗಳು ಹೇಳಿರುವಂತಹ ಹಲವಾರು ಆರೋಗ್ಯ ಸಂಬಂಧಿತ ಆಧ್ಯಾತ್ಮಿಕ ವಿಷಯಗಳನ್ನು ತಿಳ್ಕೊಂಡ್ವಿ. ಪಂಚ ಪ್ರಾಣಗಳನ್ನು ತಿಳ್ಕೊಂಡ್ವಿ, ಪಂಚ ಉಪಪ್ರಾಣಗಳ ಬಗ್ಗೆ ತಿಳ್ಕೊಂಡ್ವಿ. ಈ ದಿನ ಕೈಬೆರಳುಗಳನ್ನು, ನಮ್ಮ ಕೈನ ಐದು ಬೆರಳುಗಳು ಯಾವ ಯಾವ ಪಂಚಭೂತಗಳನ್ನು ತೋರಿಸುತ್ತೆ, ಸೂಚಿಸುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ. ವರುಣ, ಪೃಥ್ವಿ, ಆಕಾಶ, ವಾಯು, ಸೂರ್ಯ, ಈ ಪಂಚ ಭೂತಗಳನ್ನು, ಈ ಪಂಚ ಬೆರಳುಗಳನ್ನು ಸೇರಿಸಿ ನಾವು ಹೇಗೆ ಮುದ್ರೆಗಳನ್ನು ಮಾಡೋದು ಅನ್ನೋದು ತಿಳ್ಕೊಳ್ಳೋಣ. ನಮ್ಮ ದೇಹದಲ್ಲಿರುವಂಥ ಶಕ್ತಿ ಕೇಂದ್ರಗಳಾದ ಚಕ್ರಗಳಿಗೂ, ಪಂಚಭೂತಗಳಿಗೂ, ಪಂಚಪ್ರಾಣಗಳಿಗೂ, ಚೋದಕಗಳಿಗೂ ನೇರವಾದ ಸಂಬಂಧ ಇದೆ. ಪಂಚಭೂತಗಳ ತತ್ವಗಳು ಮತ್ತು ದೇಹ, ಈಗ ನೀವು ಸ್ಲೈಡಲ್ಲಿ ನೋಡ್ತಾ ಇದ್ದೀರಾ ಏನೇನು ತೋರಿಸುತ್ತೆ ಅಂತ. ಮೂಲಾಧಾರ ಚಕ್ರ ಇದೆ, ಅದಕ್ಕೆ ಪೃಥ್ವಿ ತತ್ವ ಸೇರಿಕೊಂಡಿರುತ್ತೆ. ಈಗ ಪೃಥ್ವಿ ತತ್ವ ಏನನ್ನು ತೋರಿಸುತ್ತೆ ಅಂತಂದರೆ ಮೂಳೆ, ಮಾಂಸ, ಮಜ್ಜೆ, ಅಂಗಾಂಗಗಳು ಹಾಗೂ ಆಹಾರ. ಜಲತತ್ವ ಏನೇನು ಸೂಚಿಸುತ್ತೆ ನಮ್ಮ ದೇಹದಲ್ಲಿರೋದು? ಜಲ, ರಕ್ತ, ಮೂತ್ರ, ಬೆವರು, ಜೊಲ್ಲು, ಶುಕ್ರ, ಶುಕ್ರ ಅಂದರೆ ಸೆಮೆನ್, ಕಣ್ಣೀರು, ಗೊಣ್ಣೆ ಮತ್ತು ಕಫ. ಸೊ ನಮ್ಮ ದೇಹದಲ್ಲಿ ತೇವಾಂಶ ಇರೋವಂಥದ್ದು ಎಲ್ಲ ಅಂಶಗಳು ಕೂಡ ಈ ಜಲತತ್ವವನ್ನು ಸೂಚಿಸುತ್ತೆ. ಸೊ ಈ ಜಲದ ತತ್ವದಲ್ಲಿ ಏನೇ ವ್ಯತ್ಯಾಸ ಆದರೂ ಕೂಡ ಇವುಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗಾದರೆ ಅಗ್ನಿ ಏನನ್ನು ಸೂಚಿಸುತ್ತೆ ಅಂದರೆ ದೇಹದ ಶಾಖ, ಉದರಾಗ್ನಿ ಹಾಗೂ ಜೀರ್ಣಕ್ರಿಯೆ. ಈ ನಮ್ಮ ದೇಹದಲ್ಲಿ ಅಗ್ನಿ ಕಡಿಮೆ ಆಯಿತು ಅಂದರೆ ಜೀರ್ಣಕ್ರಿಯೆ ಕಡಿಮೆ ಆಗುತ್ತೆ. ದೇಹದಲ್ಲಿ ಶಾಖ ಕಡಿಮೆ ಆಯಿತು ಅಂದರೆ ಜೀರ್ಣಕ್ರಿಯೆ ಕಡಿಮೆ, ಜಾಸ್ತಿ ಆಯಿತು ಅಂದರೆ ಉಷ್ಣ ಜಾಸ್ತಿ ಆಯಿತು ಅಂತ ಹೇಳ್ತೀವಿ, ಅಲ್ಲೂ ಕೂಡ ನಮ್ಮನ್ನು ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗಾದರೆ ವಾಯು ಏನನ್ನು ಸೂಚಿಸುತ್ತೆ ಅಂತ ನೋಡೋಣ. ವಾಯು ಅಂದರೆ ಗಾಳಿ, ಗಾಳಿ ಅಂದರೆ ಉಸಿರಾಟ, ಆಯುರ್ವೇದಿಕ್ಕಲ್ಲಿ ವಾತ ಅಂತ ಹೇಳ್ತಾರೆ. ಸೊ ಈ ವಾಯು ಏನನ್ನು ಸೂಚಿಸುತ್ತೆ, ನಮ್ಮ ದೇಹದಲ್ಲಿ ನಡೆಯುವಂಥ ಉಸಿರಾಟ ಯಾವ ಅಂಗಾಂಗಗಳಿಗೆ ಸಂಬಂಧಪಟ್ಟಿದೆ, ಪುಪ್ಪಸಕ್ಕೆ ಸಂಬಂಧಪಟ್ಟಿದೆ, ಹೃದಯಕ್ಕೆ ಸಂಬಂಧಪಟ್ಟಿದೆ, ಪ್ರಾಣ ಸಂಚಲನ, ಯಾಕೆಂದರೆ ಉಸಿರನ್ನು ನಾವು ಪ್ರಾಣವಾಯು ಅಂತೀವಿ, ಹಾಗಾಗಿ ಪ್ರಾಣ ಸಂಚಯನಕ್ಕೂ ಕೂಡ ಈ ವಾಯು ತತ್ವನೇ ಬಹಳ ಮುಖ್ಯ. ಆಕಾಶ ಅಂತಂದಾಗ ಆಕಾಶ ಏನನ್ನು ಸೂಚಿಸುತ್ತೆ, ನಮ್ಮ ದೇಹದ ಅಂಗಾಂಗಗಳ ಒಳಗಡೆ ಇರುವಂಥ ಟೊಳ್ಳಿನ ಜಾಗಗಳು, ರಕ್ತನಾಳಗಳು, ಫುಡ್ ಪೈಪು, ವಿಂಡ್ ಪೈಪು, ಎಲ್ಲೆಲ್ಲಿ ಟೊಳ್ಳಿದೆಯೋ ಆ ಟೊಳ್ಳುಗಳೆಲ್ಲ ಬ್ಲಾಕ್ ಆಗದೇ ಇರೋ ಥರ ನೋಡ್ಕೋಬೇಕಿದ್ರೆ ಈ ಧ್ವನಿ ಪೆಟ್ಟಿಗೆಯಲ್ಲಿ ನಿಮಗೆ ಸಂದಿರಲಿಲ್ಲ ಅಂದರೆ ಧ್ವನಿ ಹೊರಟು ಹೋಗುತ್ತೆ. ಹಾಗಾಗಿ ಈ ಧ್ವನಿ ಪೆಟ್ಟಿಗೆಯನ್ನು ಕೂಡ ನೋಡ್ಕೊಳ್ಳೋವಂಥದ್ದು ಆಕಾಶ ತತ್ವಗಳು. ಹಾಗಾಗಿ ಈಗ ನಾವು ನೇರವಾಗಿ ಮುದ್ರೆಗಳಿಗೆ ಬರೋಣ. ಈಗ ಒಂದು ಸುಲಭವಾದ ಅಂಶಗಳು ಹೇಳ್ತಾ ಹೋಗ್ತೀನಿ, ಮುದ್ರೆನ ತೋರಿಸ್ತಾ ಹೋಗ್ತೀನಿ, ನೀವು ನೋಡಿ. ಮುದ್ರಾಪ್ರಾಣ ಅಭ್ಯಾಸದ ಮೂಲಕ ಸಣ್ಣ ಕಿವಿ ನೋವಿನಿಂದ ಹಿಡಿದು ಹೃದಯಾಘಾತದವರೆಗೂ ಸರಿಪಡಿಸ್ಕೊಳ್ಬಹುದು. ಹೇಗೆ ಅಂದರೆ ಕಿವಿ ನೋವಿಗೆ ಶೂನ್ಯ ಮುದ್ರೆ. ಇಲ್ಲಿ ನಾವು ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಬೇಕಾದ ಮುದ್ರೆ ಅಂದರೆ ಅಗ್ನಿ ಇಲ್ಲದೆ ಯಾವ ಮುದ್ರೆನೂ ಆಗಲ್ಲ. ಸೊ ಜಲದ ಜೊತೆ, ಪೃಥ್ವಿ ಜೊತೆ, ಆಕಾಶದ ಜೊತೆ, ವಾಯುವಿನ ಜೊತೆ. ಸೊ ಈಗ ನಾನು ಹೇಳ್ತಾ ಇದ್ದೀನಿ ಕಿವಿ ನೋವಿಗೆ ಶೂನ್ಯ ಮುದ್ರೆ. ಸೊ ನಾವು ಶೂನ್ಯ ಮುದ್ರೆ ಅಂದ್ರೇನು? ಈ ಒಂದು ಎರಡು ಸಿಂಪಲ್ ಟೆಕ್ನಿಕ್ ಇದೆ. ಮುದ್ರೆ ಮಾಡುವಾಗ ಈ ರೀತಿ ಬರೀ ಟಚ್ ಮಾಡಬೇಕು, ಈ ರೀತಿ ಟಚ್ ಮಾಡಬೇಕು. ಟಚ್ ಮಾಡಿದಾಗ, ಸ್ಪರ್ಶ ಮಾತ್ರ ಮಾಡಿದಾಗ ನಮ್ಮ ದೇಹದಲ್ಲಿ ಯಾವ ತತ್ವ ಬ್ಯಾಲೆನ್ಸ್ ಆಗಬೇಕೋ, ಎಷ್ಟು ಇರಬೇಕೋ ಅದನ್ನು ನೋಡ್ಕೊಳ್ಳುತ್ತೆ. ಹಾಗಾಗಿ ಈ ರೀತಿ ನಾವು ತೋರಿಸಿದ್ರೆ ಜಲತತ್ವಕ್ಕೆ ಅಗ್ನಿಯನ್ನು ಟಚ್, ಸ್ಪರ್ಶ ಮಾತ್ರ ಸೂಕ್ಷ್ಮವಾಗಿ ಮಾಡಿದ್ರೆ ದೇಹದಲ್ಲಿರೋ ನೀರಿನ ಅಂಶನ ಬ್ಯಾಲೆನ್ಸ್ ಮಾಡ್ಕೋತೆ. ಜಾಸ್ತಿ ಹೋಗಬೇಕಾ ಅದು ಎಷ್ಟು ಹೆಚ್ಚಿದ್ರೆ ಕಳಿಸ್ಬಿಟ್ಟು ದೇಹಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಇಟ್ಕೊಳ್ಳುತ್ತೆ. ಅದೇ ಥರ ಪೃಥ್ವಿ ತತ್ವವನ್ನು ಅಗ್ನಿ ಜೊತೆ ಜೋಡಿಸಿದಾಗ ಇದು ಪೃಥ್ವಿ ತತ್ವ ಅನ್ನಿಸ್ಕೊಳ್ಳುತ್ತೆ. ದೇಹದಲ್ಲಿರೋ ಮೂಳೆ, ಮಾಂಸ, ಮಜ್ಜೆ ಏನಿದೆಯೋ, ಸಣ್ಣಗಿರೋರು ದಪ್ಪ ಆಗೋಕ್ಕೆ ಸಾಧ್ಯ, ದಪ್ಪಗಿರೋರು ಸ್ವಲ್ಪ ಮಟ್ಟಿಗೆ ಸಣ್ಣ ಆಗೋಕ್ಕೂ ಸಾಧ್ಯ. ಯಾಕೆಂದರೆ ದೇಹದಲ್ಲಿ ಯಾವ್ಯಾವ ಅಂಗಾಂಗಗಳು, ಮೂಳೆ, ಮಾಂಸ, ಮಜ್ಜೆ ಇವೆಲ್ಲ ಎಷ್ಟಿರಬೇಕೋ ಅಷ್ಟನ್ನು ಇದು ಬ್ಯಾಲೆನ್ಸ್ ಮಾಡುವಂಥದ್ದು. ಅದೇ ರೀತಿ ಆಕಾಶ ತತ್ವ, ದೇಹದಲ್ಲಿ ಎಲ್ಲೆಲ್ಲಿ ಟೊಳ್ಳಿನ ಜಾಗಗಳಿದೆಯೋ, ಖಾಲಿ ಜಾಗಗಳಿದೆಯೋ ಅದನ್ನೆಲ್ಲ ಎಷ್ಟಿರಬೇಕೋ ಅಷ್ಟನ್ನು, ಅದು ಕೆಲಸ ಮಾಡೋಕ್ಕೆ ಎಷ್ಟು ಒಂದು ಹೋಲ್ ಇರಬೇಕು ಅಷ್ಟನ್ನು ಮಾತ್ರ ನೋಡ್ಕೊಳ್ಳುತ್ತೆ. ಈಗ ನಾನು ಹೇಳಿದೆ ಕಿವಿ ನೋವಿಗೆ ಶೂನ್ಯ ಮುದ್ರೆ ಅಂತ. ಈ ಟೊಳ್ಳಿನ ಪ್ರದೇಶ ಕಿವಿನಲ್ಲಿ ಉಯ್ ಅಂತ ಕೂಗೋ ಅಂಥದ್ದು ಇರ್ಬೋದು, ನೋವಿರ್ಬೋದು, ಸೋರೋ ಅಂಥದ್ದು ಇರ್ಬೋದು, ಇಂಥದ್ದು ಯಾವುದೇ ಕಿವಿ ತೊಂದರೆ ಇದ್ದರೆ ಆಗ ಇದೇ ಆಕಾಶ ಮುದ್ರೆಯನ್ನು ಅಗ್ನಿಯ ಕೆಳಗೆ ಹಾಕಿ
ಅಗ್ನಿ ಅಗ್ನಿಯ ಕೆಳಗಡೆ ಸ್ಪರ್ಶ ಮಾಡಿ ಎರಡನೇ ಗೆಣ್ಣೆ ಏನು ಬರುತ್ತೋ ಅಲ್ಲಿಗೆ ಈ ಅಗ್ನಿಯನ್ನು ಸ್ಪರ್ಶ ಮಾಡಿದ್ರೆ ಕಿವಿನೋ ಹೋಗುತ್ತೆ, ತಲೆ ತಿರುಗುವಿಕೆಗೂ ಕೂಡ ಈ ಶೂನ್ಯ ಮುದ್ರೆ. ಆದರೆ ಒಂದೇ ಒಂದು ಕೇಶವದಾಸ್ ಅಂತನ್ನೋರು ಮುದ್ರೆಗಳಲ್ಲಿ ಅಥಾರಿಟಿ. ಅವರೇನು ಹೇಳಿದ್ದಾರೆ, ನಡೆಯುವಾಗ ನಿಂತಿರುವಾಗ ಈ ಶೂನ್ಯ ಮುದ್ರೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದೊಂದು ಬಿಟ್ಟು ಎಲ್ಲ ಮುದ್ರೆನೂ ನೀವು ಯಾವಾಗ ಬೇಕಾದರೂ ಟಿ ವಿ ನೋಡುವಾಗ, ವಾಕಿಂಗ್ ಮಾಡುವಾಗ, ಯಾವುದು ಬೇಕಾರ ಮಾಡ್ಬೋದು, ಎಕ್ಸೆಪ್ಟ್ ಅಂದರೆ ಇದೊಂದು ಬಿಟ್ಟು ಶೂನ್ಯ ಮುದ್ರೆ ಬಿಟ್ಟು. ಸೊ ಈ ಶೂನ್ಯ ಇಷ್ಟೇ ಇಟ್ಕೊಂಡು ನಾವು ಕೂತ್ಕೊಂಡ್ರೆ ತಲೆ ತಿರುಗಿ ಕಡಿಮೆ ಆಗುತ್ತೆ, ಕಿವಿ ನೋವು ಕಡಿಮೆ ಆಗುತ್ತೆ ಅಂತಂದರೆ ಬಹಳ ಉತ್ತಮ. ಯಾಕೆಂದರೆ ತಲೆ ತಿರುಗಿಗೆ ಒಂದು ಕಾರಣ, ಇನ್ನರ್ ಇಯರ್ ಒಳಗಡೆ ಏನಾದರೂ ದೋಷ ಇದ್ದಾಗ ತಲೆ ತಿರುಗಿ ಬರುತ್ತೆ. ನಾವು ನೇರವಾಗಿ ತಲೆ ತಿರುಗಿಗೆ ಔಷಧಿ ತೊಗೊಳ್ಳೋದಲ್ಲ, ಆ ಟೈಮ್ನಲ್ಲಿ ತಲೆ ತಿರುಗಾದರೂ ಕಿವಿಗೆ ಸಂಬಂಧಪಟ್ಟಿದ್ರೆ ಈ ಶೂನ್ಯ ಮುದ್ರೆಯಿಂದ ವಾಸಿಯಾಗುತ್ತೆ. ಮೂತ್ರದ ಸೋಂಕಿಗೆ, ಮಲಬದ್ಧತೆಗೆ ಅಪಾನ ಮುದ್ರೆ. ಮೂತ್ರದ ಸೋಂಕು ಅಂದ್ರೇನು, ಅಪಾನವಾಯು ಎಲ್ಲೆಲ್ಲಿ ಮೂವ್ ಆಗುತ್ತೆ ಅಂತ ಹಿಂದಿನ ಸಂಚಿಕೆಯಲ್ಲಿ ವಿವರಣೆ ಮಾಡಿದ್ದೀನಿ. ಹೊಕ್ಕಳಿಂದ ಕೆಳಭಾಗದವರೆಗೂ ಗುದದ್ವಾರದವರೆಗೂ ಸಂಚರಿಸುವಂತಹ ಪ್ರಾಣ ಅಪಾನ ವಾಯು ಪ್ರಾಣ. ಹಾಗಾಗಿ ಅಲ್ಲಿ ಏನೇ ಒಂದು ತೊಂದರೆ ಇದ್ದರೆ, ಮೋಷನ್ ಆಗಲಿಲ್ವಾ, ಯೂರಿನ್ ಪಾಸ್ ಆಗ್ತಾ ಇಲ್ವಾ, ಮೂತ್ರ ಬರ್ತಾ ಇಲ್ವಾ, ಅಂಥ ಟೈಮ್ನಲ್ಲಿ ನಾವು ಈ ಒಂದು ಅಪಾನ ಮುದ್ರೆ, ಅಪಾನ ಮುದ್ರೆ ಅಂದ್ರೇನು, ಆಕಾಶ ಪೃಥ್ವಿನ ಸೇರಿಸಿ ಹಿಂಗೆ ಇಟ್ಕೊಳ್ಳೋದು. ಅದನ್ನು ಮುಂದಕ್ಕೆ ನಾನು ಒಂದೊಂದೇ ಯಾವ ರೀತಿ ಒಟ್ಟಿಗೆ ಮಾಡೋದು. ಇಲ್ಲಿ ನಾನು ನಿಮ್ಗೆ ಹೇಳ್ತಿರೋದೇನು ಅಂದರೆ, ಮುದ್ರೆಗಳಿಗೆ ಎಂಥ ಶಕ್ತಿ ಇದೆ ಅಂದರೆ ಕಿವಿ ನೋವಿಂದ ಹಿಡಿದು ಹಾರ್ಟ್ ಅಟ್ಯಾಕ್ವರೆಗೂ ವಾಸಿ ಮಾಡುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇದಕ್ಕೆ ಅಪಾನ ಮುದ್ರೆ ಇದು ಮಾಡಿದ್ದೆ ಆದರೆ ಏನೇನು ವಾಸಿಯಾಗುತ್ತೆ, ಸಕ್ಕರೆ ಕಾಯಿಲೆಗೆ ದೇಹದಲ್ಲಿ ರಕ್ತದಲ್ಲಿರೋವಂಥ ಅತಿ ಹೆಚ್ಚಿನ ಸಕ್ಕರೆ ಆಚೆ ಹೋಗುತ್ತೆ, ಬಿ ಪಿ ಇದ್ದವ್ರಿಗೆ ಹೆಚ್ಚಿನ ಉಪ್ಪಿನ ಅಂಶ ಆಚೆ ಹೋಗುತ್ತೆ. ಕೇಶವದಾಸರು ಅವರ ಗ್ರಂಥದಲ್ಲಿ ಹೇಳ್ತಾರೆ, 8 ತಿಂಗಳು 8 ದಿವಸದ ಗರ್ಭಿಣಿ ಸ್ತ್ರೀಯರು ಆಗಿರೋರು ಪ್ರತಿದಿನ ಅಪಾನ ಮುದ್ರೆ ಮಾಡಿದರೆ ಸಹಜವಾದ ಹೆರಿಗೆ ಆಗುತ್ತೆ ಅಂತ. ಸೊ ಇದನ್ನೆಲ್ಲ ನೋಡಿದಾಗ ನಾವು ಸಣ್ಣ ಒಂದು ಕೈ ಬೆರಳುಗಳ ಒಂದು ವಿಧಾನದಲ್ಲಿ ವಿನ್ಯಾಸದಲ್ಲಿ ಕಾಯಿಲೆ ವಾಸಿ ಮಾಡಿ. ಈಗ ಸುಮಾರು ಜನಕ್ಕೆ ಆಸ್ತಮಾ ಇರುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ತುಂಬ ಸೀನ್ಗಳು ಬರುವಂಥದ್ದಿರುತ್ತೆ, ಬೆಳಗಾಗೆದ್ದು ಮೂಗಿನಲ್ಲಿ ನೀರು ಸುರಿತಾ ಹೋಗುತ್ತೆ ಅಂಥವರು ಮೂತ್ರಾಶಯ ಮುದ್ರೆ. ಮೂತ್ರ ಅಂದ್ರೇನು, ಯಾವುದಕ್ಕೆ ಸಂಬಂಧಪಟ್ಟಿರೋದು, ನೀರಿಗೆ ಸಂಬಂಧಪಟ್ಟಿರೋದು. ಸೊ ನೀರು ಸೇರಿಸ್ಕೊಳ್ಳೋದು. ನೆಕ್ಸ್ಟು ನಮಗೆ ಅಕ್ಷಿ ಎಲ್ಲ ಬರ್ತಾ ಇದೆ, ಇದು ಪೃಥ್ವಿ ದೇಹಕ್ಕೆ ಸಂಬಂಧಪಟ್ಟಿರೋವಂಥದ್ದು. ಸೊ ಪೃಥ್ವಿ ಮತ್ತು ಜಲ ಎರಡೂ ಸೇರಿಸಿ ಉಳಿದ ಬೆರಳುಗಳನ್ನು ನೇರವಾಗಿಟ್ಬಿಟ್ಟು ಈ ಥರ ಇಟ್ಟು ಇದಕ್ಕೆ ಮಡಚಿ ಎರಡನೇ ಗೆಣ್ಣಿಗೆ ಅಗ್ನಿಯನ್ನಿಟ್ಟರೆ ಇದಕ್ಕೆ ಮೂತ್ರಾಶಯ ಮುದ್ರೆ. ಸೊ ಯಾವುದೇ ವಿಧವಾದ ಅಲರ್ಜಿಗೆ ಮೂತ್ರಾಶಯ ಮುದ್ರೆ ಮಾಡಿದ್ರೆ ಸೀನ್ ಕಡಿಮೆ ಆಗುತ್ತೆ, ಕಣ್ಣಲ್ಲಿ ಮೂಗಲ್ಲಿ ನೀರು ಸುರಿಯೋದು ಕಡಿಮೆ ಆಗುತ್ತೆ. ಬಹಳ ಮುಖ್ಯವಾದ ಮುದ್ರೆ. ಇಂದಿನ ದಿನದಲ್ಲಿ ಕೊಲೆಸ್ಟ್ರಾಲ್ ಅನ್ನೋದು, ಕೊಬ್ಬಿನ ಅಂಶ ಜಾಸ್ತಿಯಾಗಿ ಕೊಲೆಸ್ಟ್ರಾಲ್ ಸಮಸ್ಯೆ, ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ಬಹಳ ಕಷ್ಟಪಡ್ತಿರ್ತಾರೆ. ಅದಕ್ಕೆ ಈ ದೇಹ ತಾನೇ ಕಡಿಮೆ ಆಗಬೇಕಾಗಿರೋದು. ಸೊ ಈ ಒಂದು ಮುದ್ರಾ ವಿಜ್ಞಾನದ ಸಿದ್ಧಾಂತ ಏನು ಅಂದರೆ, ಸ್ಪರ್ಶ ಮಾಡಿದ್ರೆ ಬ್ಯಾಲೆನ್ಸ್ ಮಾಡುತ್ತೆ, ಅಗ್ನಿಯ ಕೆಳಗಿದ ಹಾಕಿ ಅಗ್ನಿ ಯಾವ ತತ್ವದ ಮೇಲೆ ಬಂದರೆ ಯಾವುದು ಕೆಳಗಿದೆಯೋ ಅದು ಕಡಿಮೆ ಆಗುತ್ತೆ. ಸೊ ದೇಹದ ತೂಕ ಕಡಿಮೆ ಆಗುತ್ತೆ, ದೇಹದಲ್ಲಿರೋ ಕೊಬ್ಬು ಕಡಿಮೆ ಆಗುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಸೊ ವಾಕಿಂಗ್ ಮಾಡುವಾಗ ನಾವು ಈ ರೀತಿಯ ಒಂದು ಸೂರ್ಯ ಮುದ್ರೆ ಅಂತ ಹೇಳ್ತಾರೆ, ಇದನ್ನಿಟ್ಕೊಂಡು ನಾವು ನಡಿ ಓಡಾಡ್ತಾ ಇದ್ದರೆ ಮಾಡ್ತಾ ಇದ್ದರೆ ದೇಹದಲ್ಲಿ ಶಾಖ ಉತ್ಪತ್ತಿಯಾಗಿ ಶಾಖದ ಕಾರಣದಿಂದ ಕೊಬ್ಬು ಕಡಿಮೆ ಆಗಿ ಜಿಡ್ಡಿನಂಶ ಕಡಿಮೆ ಆಗಿ ನಾವು ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಂತ. ಈಗ ಇದನ್ನು ಬರೀ ದೊಡ್ಡವ್ರಿಗೆ ಮಾತ್ರ ಅಂತಲ್ಲ, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಗೆ ನೆನಪಿನ ಶಕ್ತಿ ಜಾಸ್ತಿ ಮಾಡ್ಕೊಳ್ಳೋಕ್ಕೆ, ಏಕಾಗ್ರತೆ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಈ ಮುದ್ರೆಗಳನ್ನು ಬಳಸುವಂಥದ್ದು. ಈ ಮುಂಚೆನೇ ನಾನು ನಿಮ್ಗೆ ಹೇಳಿದ್ದೀನಿ, ಈ ಬೆಟ್ಟಿನಲ್ಲಿ ಈ ತುದಿಯಲ್ಲಿ ಪಿಟ್ಯುಟರಿ ಆ್ಯಂಡ್ ಪೀನಿಯಲ್ ಗ್ರಂಥಿ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ಯಾವ ಮುದ್ರೆ ಮಾಡದೇ ಇದ್ದರೂ ಪರವಾಗಿಲ್ಲ, ಈ ಚಿನ್ಮುದ್ರೆ ಅನ್ನೋದನ್ನು ಮಾಡ್ತಾ ಬಂದರೆ ದೇಹವನ್ನು, ಮಿದುಳನ್ನು, 14 ಅಂಗಾಂಗಗಳನ್ನು ನಿಯಂತ್ರಿಸೋದು ಅಥವಾ ಸೂಚನೆ ಕೊಟ್ಟು ಕೆಲಸ ಮಾಡೋಕ್ಕೆ ಹೇಳೋದೇನೆ ಪಿಟ್ಯುಟರಿ ಗ್ರಂಥಿ. ಹಾಗಾಗಿ ಈ ಪಿಟ್ಯುಟರಿ ಗ್ರಂಥಿ ಆ್ಯಕ್ಟಿವೇಟ್ ಆಗಿ ಬ್ರೈನ್ ಆ್ಯಕ್ಟಿವೇಷನ್ಗೆ ಇಡೀ 14 ಸಿಸ್ಟಮ್ಮು ಆ್ಯಕ್ಟಿವೇಟ್ ಆಗೋದ್ರಿಂದ ಯಾವ ಮುದ್ರೆ ಗೊತ್ತಿಲ್ಲದೆ ಇದ್ದರೂ ಪರವಾಗಿಲ್ಲ, ಈ ಒಂದು ಚಿನ್ಮುದ್ರೆಯನ್ನು, ಇದನ್ನು ಜ್ಞಾನ ಮುದ್ರೆ ಅಂತ ಹೇಳ್ತಾರೆ, ಅದನ್ನು ಹಿಡ್ಕೊಂಡು ಕೂತು ಧ್ಯಾನ ಮಾಡಿ ನಂತರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿದರೆ ಅವರ ಒಂದು ಬುದ್ಧಿಶಕ್ತಿ, ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ, ಬುದ್ಧಿ ಚುರುಕಾಗುತ್ತೆ, ರಾತ್ರಿ ನಿದ್ದೆ ಮಾಡಿದಾಗ ನಿರಾತಂಕವಾಗಿ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಸೊ ನಿದ್ರೆ ಬರದೇ ಇರೋವಂಥ ವಯಸ್ಸಾಗಿರೋರಿದ್ದರೆ ಅವರು ಮಲಕೊಂಡಾಗ ಹಾಸಿಗೆ ಮೇಲೆ ಚಿನ್ಮುದ್ರೆ ಹಿಡಿದು ಮಾಡಿದ್ರೆ ಬಹಳ ಚೆನ್ನಾಗಿ ನಿದ್ರೆ ಬರುತ್ತೆ. ಈಗ ನಾನು ನಿಮ್ಗೆ ಹೇಳಿದೆ, ಮುದ್ರೆಗಳು ಸಣ್ಣ ಕಿವಿ ನೋವಿನಿಂದ ಹೃದಯದ ತೊಂದರೆವರೆಗೂ ಕೂಡ ಹಾರ್ಟ್ ಅಟ್ಯಾಕ್ ಕೂಡ ವಾಸಿ ಮಾಡುತ್ತೆ ಅಂತ. ಹೃದಯ ತೊಂದರೆಗೆ ನಾನು ಅಪಾನ ಮುದ್ರೆ ಅಂತ ತೋರಿಸಿದ್ದೆ. ಯಾವುದಕ್ಕೆ, ಇದನ್ನು ದೇಹದಲ್ಲಿರೋ ಟೊಳ್ಳುಗಳನ್ನು ಕರೆಕ್ಟಾಗಿ ಇಟ್ಕೊಳ್ಳೋಕ್ಕೆ.
ಹಾರ್ಟು ಅನ್ನೋದು ಬಹಳ ಮುಖ್ಯವಾದ ಅಂಗ. ಅದರೊಳಗಡೆ ಬ್ಲಾಕೇಜಸ್ ಬಂದರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಹಾಗಾಗಿ ಈ ಒಂದು ಅಪಾನ ಮುದ್ರೆ ಜೊತೆಗೆ ವಾಯು ಮುದ್ರೆ, ಪ್ರಾಣ ಕಾಪಾಡ್ಕೋಬೇಕಲ್ವಾ, ಈ ವಾಯುವನ್ನು ತಗೊಂಡು ಅಗ್ನಿ ಕೆಳಗೆ ಹಾಕಿ ಅಪಾನ ಅನ್ನೋದಕ್ಕೆ ನಾವೇನು ಮಾಡ್ತೀವಿ, ಈ ಇದು ಆಕಾಶ ಮುದ್ರೆ ಪೃಥ್ವಿ ಮುದ್ರೆನ ಸೂರ್ಯನಿಗೆ ಸೇರಿಸಿ ಈ ಬೆಟ್ಟನ್ನು ನೇರವಾಗಿ ಹಿಡಿದಿಟ್ಕೊಂಡ್ರೆ ಇದು ಹೃದಯ ಮುದ್ರೆ ಅಂತ ಹೇಳ್ತಾರೆ, ಅಪಾನವಾಯು ಮುದ್ರೆ ಅಂತ ಹೇಳ್ತಾರೆ, ಮೃತ್ಯು ಸಂಜೀವಿನಿ ಮುದ್ರೆ ಅಂತ ಹೇಳ್ತಾರೆ. ಹಾಗಾಗಿ ಈ ಹಾರ್ಟಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಓಪನ್ ಹಾರ್ಟ್ ಸರ್ಜರಿ ಕೂಡ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ. ವಯಸ್ಸಾಗಿರೋರು ಮನೆಯಲ್ಲಿ ಏನಾರು ಕುಸಿದು ಬಿದ್ದಾಗ ಅಥವಾ ಅವ್ರಿಗೇನಾರು ಆರೋಗ್ಯದ ತೊಂದರೆ ಆದಾಗ ಅವ್ರಿಗೆ ಈ ಮುದ್ರೆ ಮಾಡು ಅಂತ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅವರ ಕೈ ಬೆರಳುಗಳನ್ನು ನೀವೇ ಜೋಡಿಸಿ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟಿಟ್ಕೊಂಡು ನಂತರ ನೀವು ವೈದ್ಯಕೀಯ ಚಿಕಿತ್ಸೆಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಆ 6 ಗಂಟೆ ಒಳಗಡೆ ನೀವೇನು ಕರ್ಕೊಂಡು ಹೋಗಬೇಕೋ ಡಾಕ್ಟರ್ ಹತ್ರ ಅಷ್ಟರ ಒಳಗಡೆ ನೀವು ತಲುಪಿಸಿದ್ರೆ 6 ಗಂಟೆ ಅನ್ನೋ ಅಂಥ ಅವರ ರಕ್ಷಣೆ ಈ ಬೆಟ್ಟು, ಈ ರಬ್ಬರ್ ಬ್ಯಾಂಡ್ ಹಾಕಿರೋವಂಥ ಮೃತ್ಯು ಸಂಜೀವಿನಿ ಮುದ್ರೆ, ಅಪಾನ ಮುದ್ರೆ ಮಾಡುತ್ತೆ. ಹಾಗಾಗಿ ಅಷ್ಟು ಮುಖ್ಯವಾದಂಥ ಮುದ್ರೆಗಳು. ಮುದ್ರೆಗಳ ಬಗ್ಗೆ ತಿಳಿಯುವಂಥ ಬರೀ ಕುತೂಹಲ ಇದ್ದರೆ ಸಾಲದು, ಕಲಿತು ಸಮಯದಲ್ಲಿ ಬಳಸದಲ್ಲಿ ಮಾತ್ರ ಅದರ ಮಹತ್ವ ತಿಳಿಯುತ್ತೆ. ನನ್ನ ಸ್ವಾನುಭವದ ಬಗ್ಗೆ ಒಂದೆರಡು ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಹೃದಯದ ತೊಂದರೆಗೆ ಶುರುವಾದಾಗ ಎಕೋಕಾರ್ಡಿಯೋಗ್ರಾಮ್ ಮಾಡಿ LVD ಇದೆ ಅಂದರೆ ಲೆಫ್ಟ್ ವೆಂಟ್ರಿಕಲ್ ಡಿಸ್ಫಂಕ್ಷನ್ ಅಂತ ಹೇಳಿದ್ರು, ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಜೊತೆ ಜೊತೆಗೆ ಪ್ರಕೃತಿ ಚಿಕಿತ್ಸೆಯಾದಂಥ ಹಾರ್ಟ್ ಎನ್ಲಾರ್ಜ್ಮೆಂಟ್ ಆಗಿತ್ತು, ಅದಕ್ಕೆ ಪ್ರಕೃತಿ ಚಿಕಿತ್ಸೆಯ ಸಹಕಾರ ತಗೊಂಡು ಮತ್ತು ಈ ಹೃದಯ ಮುದ್ರೆ ಮಾಡಿಕೊಂಡು ನಾನು ಟೋಟಲ್ ಹಾರ್ಟ್ ಎನ್ಲಾರ್ಜ್ಮೆಂಟಿಂದ ನಾನು ಆಚೆ ಬಂದೆ. ಹಾರ್ಟ್ ಬೀಟ್ ರಿದಮ್ಸು ಮಿಸ್ ಆಗ್ತಾ ಇತ್ತು, ತಪ್ತಾ ಇತ್ತು, ಅದಕ್ಕೆ ಆಂಜಿಯೋಗ್ರಾಮ್ ಮಾಡಬೇಕಾಗಿತ್ತು. ಈ ಒಂದು ಅಪಾನ ವಾಯು ಮುದ್ರೆಯಿಂದ ಆಂಜಿಯೋಗ್ರಾಮು ತಪ್ಪಿತು, ಪೇಸ್ ಮೇಕರ್ ಅಳವಡಿಕೆ ಕೂಡ ನನಗೇ ತಪ್ಪಿದೆ, ಇದೇ ನಾನೇ ಜೀವಂತ ಸಾಕ್ಷಿ. ನಾನು ಬಿದ್ದು ನನ್ನ ಮೂತ್ರಕೋಶ ಒಡೆದೋಯ್ತು, ರಪ್ಚರ್ ಆಗೋಯಿತು. ಹಾಗಾಗಿ ಇಮಿಡಿಯೇಟಾಗಿ ಶಸ್ತ್ರಚಿಕಿತ್ಸೆ ಮೂಲಕ ಸರಿಪಡಿಸಿ ಆ ಮೂತ್ರಕೋಶದ ಒಂದು ಗಾತ್ರ ಕಿರಿದಾಗಿದ್ದರಿಂದ 1 ಗಂಟೆಗೂ ಮೀರಿ ಮೂತ್ರನ ಹಿಡಿದಿಟ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ನಾನು ಯುರೋಪ್ ಮತ್ತು ಅಮೇರಿಕಾ ಪ್ರವಾಸ ಕೈಗೊಂಡಾಗ ಜಲೋದರ ನಾಶಕ ಮುದ್ರೆಯನ್ನು ಬಳಸಿ ಅಲ್ಲಿ ಲೋಕಲ್ ಬಸ್ ಪ್ರಯಾಣದಲ್ಲಿ ವಿರಾಮ ನೀಡೋವರೆಗೂ ಅಂದರೆ 1.5 ಗಂಟೆಗೂ ಹೆಚ್ಚು ಕಾಲ ಮೂತ್ರವನ್ನು ಹಿಡಿದಿಟ್ಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಇತ್ತು. ಜಲೋದರ ನಾಶಕ ಮುದ್ರೆ ಅಂದರೆ ಇದು ಜಲತತ್ವ, ಇದನ್ನು ಅಗ್ನಿ ಕೆಳಗೆ ಹಾಕೋದು ಅಂದರೆ ಏನು, ದೇಹದಲ್ಲಿ ಅಗ್ನಿಯ ಅಂಶ ಜಾಸ್ತಿ ಆಗಬೇಕು, ನೀರಿನಂಶ ಹೊರಹಾಕಬೇಕಿರೋವಂಥ ಮೂತ್ರದ ರೂಪದಲ್ಲಿ ಹೊರಹಾಕಬೇಕಿರೋವಂಥ ಅಂಶ ಕಡಿಮೆ ಆಗಬೇಕು. ಅದಕ್ಕೆ ಜಲನ ಯಾವುದು ಕೆಳಗಿರುತ್ತೋ ಅದು ಕಡಿಮೆ ಆಗುತ್ತೆ, ಯಾವುದು ಮೇಲಿರುತ್ತೋ ಅದು ಜಾಸ್ತಿ ಆಗುತ್ತೆ. ಅಗ್ನಿಯಂಶ ಜಾಸ್ತಿ ಆಗುತ್ತೆ, ಜಲದಂಶ ಕಡಿಮೆ ಆಗುತ್ತೆ. ಹಾಗಾಗಿ 2ನೇ ಗೆಣ್ಣಿನ ಮೇಲೆ ಈ ಸೂರ್ಯ ಮುದ್ರೆ ಬರಬೇಕು. ಅಳವಡಿಸ್ಕೊಂಡಿದ್ದಕ್ಕೋಸ್ಕರ 1.5 ಗಂಟೆಗೂ ಹೆಚ್ಚು ನಾನು ಮೂತ್ರವನ್ನು ತಡೆದಿಟ್ಕೊಳ್ಳೋಕ್ಕಾಗ್ತಿತ್ತು. ನನಗೆ ಬಸ್ ನಿಲ್ಲಿಸಿದಾಗಲೇ ಅಲ್ಲಿ ಹೋಗೋಕ್ಕಾಗ್ತಾ ಇದ್ದಿದ್ದು. ಹಾಗಾಗಿ ಯಾವ ವಿದೇಶ ಪ್ರವಾಸದಲ್ಲೂ ಕೂಡ ನನಗೇನು ತೊಂದರೆ ಆಗದೆ ಇದ್ದಂಗೆ ನಾನು ಮಾಡ್ಕೊಳ್ಳೋಕ್ಕಾಯಿತು. ಈಗ ಸುಲಭ ವಿಧಾನದಲ್ಲಿ ನಿಮಗೆ ಒಟ್ಟಿಗೆ ಪ್ರತಿನಿತ್ಯ ಯಾವ್ಯಾವ ಮುದ್ರೆಗಳನ್ನು ಮಾಡಬಹುದು ಅನ್ನೋದನ್ನು ಸೂಕ್ಷ್ಮವಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಒಂದು ಪುಕ್ಕ ಮುಟ್ಟಿದಂತೆ ಫೆದರ್ ಟಚ್ ಥರ, ಇದು ಜಲ, ಪೃಥ್ವಿ, ಆಕಾಶ, ವಾಯು, ನಾನು ನೋಡ್ಕೊಳ್ಳಿ. ಇದೇ ಆರ್ಡ್ರಲ್ಲಿ ಮನೆಯಲ್ಲೇ ಕೂತ್ಕೊಂಡು ಮಾಡಿದ್ರು ಸಾಕು. ಪ್ರಾಣಾಯಾಮ ಜೊತೆಗೆ ಮಾಡ್ಬೋದು, ಅನುಲೋಮ ವಿಲೋಮ ಮಾಡ್ಬೋದು, ಏನು ಗೊತ್ತಿಲ್ಲದೆ ಇದ್ರೆ ಚಿನ್ಮುದ್ರೆ ಇಟ್ಕೊಂಡು ಮಾಡ್ಬೋದು, ಇಲ್ಲದೆ ಇದ್ರೆ ಉಸಿರು ದೀರ್ಘ ಉಸಿರಾಟದೊಂದಿಗೆ ಮಾಡಿದ್ರೂ ಕೂಡ ಈ ಮುದ್ರೆ ಕೆಲಸ ಮಾಡುತ್ತೆ. ಜಲ ಮುದ್ರೆ, ಪೃಥ್ವಿ ಮುದ್ರೆ ಬರೀ ಟಚ್ ಮಾಡೋದಷ್ಟೇ, ಆಕಾಶ ಮುದ್ರೆ, ವಾಯು ಮುದ್ರೆ, ಅಲ್ಲಿಗೇನೋ ಫಸ್ಟ್ ಬೆರಳುಗಳನ್ನು ಬರೀ ಟಚ್ ಮಾಡಿದ್ವಿ. ಈಗ ಮಡಚಿದ್ರೆ ಒಂದು ದೇಹದಲ್ಲಿ ಒಂದು ಕೆಲಸ ಆಗುತ್ತೆ, ಸ್ಟ್ರೈಟಾಗಿ ಇಟ್ಕೊಂಡ್ರೆ ಒಂದು ಕೆಲಸ, ಇದೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ. ದೇಹಕ್ಕೆ ಎಷ್ಟು ನೀರಿರಬೇಕೋ ಇರುತ್ತೆ, ದೇಹದಲ್ಲಿ ತೂಕ ಎಷ್ಟಿರಬೇಕೋ ಅಷ್ಟಿರುತ್ತೆ, ಎಲ್ಲ ಗಾಳಿ ಟೊಳ್ಳಿರೋವಂಥದ್ದನ್ನೆಲ್ಲ ಕರೆಕ್ಟಾಗಿ ಸುಸ್ಥಿತಿಯಲ್ಲಿ ಇಟ್ಕೊಳ್ಳುತ್ತೆ. ಇದು ದೇಹದಲ್ಲಿ ಪ್ರಾಣ ಪಂಚಪ್ರಾಣಗಳು ಪಂಚ ಉಪಪ್ರಾಣಗಳು ಕೆಲಸ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. 4 ಆಯಿತು. ಈಗ ನೆಕ್ಸ್ಟು ಇದನ್ನು ಅಗ್ನಿ ಕೆಳಗೆ ಹಾಕಿ ಇದನ್ನು ಹಿಡಿದ್ರೆ ಇದು ವಾಯುಮುದ್ರೆ. ವಾಯುಮುದ್ರೆ ಅಂದರೆ ಏನಾಗುತ್ತೆ, ನಮ್ಮ ದೇಹದಲ್ಲಿ ಯಾವ ಪಂಚಪ್ರಾಣಗಳೇನಿರುತ್ತೋ, ವಾತ ಅನ್ನೋದೇನು ಪ್ರಾಣ ಆಗುತ್ತೋ ಅದನ್ನು ನೋಡ್ಕೊಳ್ಳುತ್ತೆ. ನೋವುಗಳು ಜೀವನದಲ್ಲಿ ದೇಹದಲ್ಲಿ ಏನೇ ನೋವಿದ್ದರೂ ಕೂಡ ನೋವು ಕಡಿಮೆ ಮಾಡುತ್ತೆ. ಇದನ್ನು ಬಿಟ್ಟು ಈ ಆಕಾಶ ಮುದ್ರೆನ ಹಿಡ್ಕೊಂಡು 2ನೇ ಗೆಣ್ಣಿಗೆ ನಾವು ಇಟ್ಟರೆ ಇದು ಶೂನ್ಯ ಮುದ್ರೆ. ಶೂನ್ಯ ಮುದ್ರೆಯಿಂದ ಏನಾಗುತ್ತೆ, ಕಿವಿ ನೋವು, ಕಿವಿನಲ್ಲಿ ಏನೇ ತೊಂದರೆ ಇದ್ದರೂ ಕೂಡ ಹೋಗುತ್ತೆ, ತಲೆ ತಿರುಗಿ ಹೋಗುತ್ತೆ. ಈ ಪೃಥ್ವಿನ ತೆಗೆದು ಬೆಟ್ಟಿನ ಕೆಳಗಡೆ ಇಟ್ಟು 2ನೇ ಗೆಣ್ಣಿಗೆ ನಾವು ಅಗ್ನಿಯನ್ನಿಟ್ಟರೆ ಇದು ದೇಹದ ತೂಕ ಕಡಿಮೆ ಆಗುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಈಗ ಇದನ್ನು ಪೃಥ್ವಿ ತೆಗೆದ್ರಿ, ಜಲಾನ ಅಗ್ನಿ ಕೆಳಗಡೆ ಇಟ್ಟು ಅಗ್ನಿ ಮೇಲೆ ಜಲ ಕೆಳಗೆ. ಸೊ ಅತಿಯಾದ ವಾಂತಿ ಆಗ್ತಾ ಇದ್ದಾಗ, ಭೇದಿ ಆಗ್ತಾ ಇದ್ದಾಗ, ನೀರಿನಂಶ ಹೊರಟೋಗ್ತಾ ಇದ್ದಾಗ,
ದೇಹದಲ್ಲಿ ಡಿಹೈಡ್ರೇಷನ್ ಆಗದೇ ಇರೋಕ್ಕೆ ನಾವಿದನ್ನು ವಾಪಸ್ಸು ಎಳ್ಕೊಂಡಿಟ್ರೆ ಎಕ್ಸಸ್ ಆಗಿ ಹೋಗ್ತಾ ಇರೋದು ಹೋಗಿ ದೇಹದಲ್ಲಿ ಎಷ್ಟಿರಬೇಕು ಫಸ್ಟು ನೀರು ಹೋಗೋದನ್ನು ನಿಲ್ಲಿಸುತ್ತೆ. ಆಮೇಲೆ ನೀವು ವರುಣ ಮುದ್ರೆ ಮಾಡಿದ್ರೆ ದೇಹಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಉಳಿಸ್ಕೊಂಡು ಮಿಕ್ಕಿದ್ದನ್ನು ಮಾತ್ರ ಕಳಿಸುತ್ತೆ. ಸೊ ಮೊದಲನೇ ನಾಲ್ಕು ಮುದ್ರೆ ಟಚ್ ಮಾಡೋದು ವರುಣ, ಪೃಥ್ವಿ, ಆಕಾಶ, ಚಿನ್ಮುದ್ರೆ. ಇದನ್ನು ಮಡಿಸಿದ್ರೆ ವಾಯುಮುದ್ರೆ, ಶೂನ್ಯ ಮುದ್ರೆ, ಸೂರ್ಯ ಮುದ್ರೆ, ಜಲೋಧರ ನಾಶಕ ಮುದ್ರೆ. ಈಗ ಎಂಟು ಮುದ್ರೆ ಆಯಿತು. ಈಗ ಪಂಚಪ್ರಾಣಗಳು ಪಂಚ ಉಪಪ್ರಾಣಗಳು ಅಂದ್ವಿ. ಪಂಚ ಉಪಪ್ರಾಣಗಳನ್ನು ಅದೇ ತಗೊಳ್ಳುತ್ತೆ, ನೋಡ್ಕೊಳ್ಳುತ್ತೆ. ಪಂಚಪ್ರಾಣಗಳನ್ನು ಮಾಡಬೇಕಿದ್ರೆ ಐದು ಪ್ರಾಣ ಹೇಳಿದ್ದೀನಿ, ಅದ್ರ ವಿವರಗಳೆಲ್ಲ ಹಿಂದಿನ ಸಂಚಿಕೆಯಲ್ಲಿ ಕೊಟ್ಟಿದ್ದೀನಿ. ವ್ಯಾನ, ವ್ಯಾನ ಮುದ್ರೆ, ಇದು ವ್ಯಾನ ವಾಯು ಮುದ್ರೆ ಒಂದು ಪ್ರಾಣ. ಎರಡನೇದು ಒಂದು ಬೆಟ್ಟಿಗಿರಿ ಇನ್ನೊಂದು ಸೇರಿಸ್ಕೊಂಡ್ರೆ ಅಪಾನ ಮುದ್ರೆ, ಅಪಾನ ವಾಯು. ದೇಹದಿಂದ ಆಚೆ ಹೋಗಬೇಕಲ್ಲ, ಮಲಮೂತ್ರಕ್ಕೆ ಕಳಿಸೋವಂಥ ಪ್ರಾಣ ಕೆಲಸ ಮಾಡುತ್ತೆ. ಅಲ್ಲಿಂದ ಈ ಆಕಾಶ ಬಿಡ್ತಿದ್ದೀರಾ, ಪೃಥ್ವಿ ಮತ್ತು ಜಲಾನಿಟ್ಕೋತಾ ಇದ್ದೀರಾ, ಇದು ಪ್ರಾಣ ಮುದ್ರೆ. ಈ ಪ್ರಾಣ ಮುದ್ರೆ ಏನು ಮಾಡುತ್ತೆ, ನಾವು ಕಂಪ್ಯೂಟರ್ನಲ್ಲಿ ಕಂಟ್ರೋಲ್ ಎಸ್ ಅಂತ ಕೊಡ್ತೀವಲ್ಲೋ ಆ ಥರ, ಮೊದಲಿಗೆ ಪ್ರಾಣಶಕ್ತಿ ಚೈತನ್ಯವನ್ನು ಕಾಪಾಡ್ಕೋಬೇಕು. ನಾವು ಈ ಬೇರೆ ಪ್ರಾಣ ಮುದ್ರೆಗಳಲ್ಲಿ ಯಾವ ಚಿಕಿತ್ಸಾ ಮುದ್ರೆ ಅಂತ ಮಾಡ್ತೀವೋ ಅದಕ್ಕೆ ಆದಮೇಲೆ ಪ್ರಾಣ ಮುದ್ರೆ ಮಾಡಲೇಬೇಕು, ಯಾಕೆಂದರೆ ಪ್ರತಿಯೊಂದನ್ನು ಪ್ರಾಣಕ್ಕೆ ಸೇರಿಸ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಸೊ ಮೊದಲನೇದು ವ್ಯಾನ, ಅಪಾನ, ಪ್ರಾಣ ಆಯಿತು. ಇನ್ನೂ ಎರಡು ಪ್ರಾಣ ಇದೆ, ಉದಾನ. ಉದಾನ ಅಂದರೆ ಈ ಒಂದು ಆಕಾಶ ತತ್ವ ಇರೋದನ್ನು ಸೇರಿಸಿದ್ರೆ ಉದಾನ. ಅದಾದಮೇಲೆ ಕೊನೆಯದು ವಾತ ಪಿತ್ತ ಕಫಾನ ಸಮ ಮಾಡೋ ಅಂಥದ್ದು, ಬ್ಯಾಲೆನ್ಸ್ ಮಾಡೋ ಅಂಥದ್ದು ಸಮಾನ ಮುದ್ರೆ. ಸಮಾನ ಮುದ್ರೆ ಒಂದ್ಸಲ ಭೂಮಿ ಮೇಲೆ ಕೈ ಊರ್ಬಿಟ್ಟು ಈ ಥರ ಹಿಡ್ಕೊಂಡ್ರೆ ಹೂವಿನ ರೂಪದಲ್ಲಿ, ಮೊಗ್ಗಿನ ರೂಪದಲ್ಲಿ ಬರುತ್ತೆ. ಹಾಗಾಗಿ ಈ ಸಮಾನ ಮುದ್ರೆ ಮಾಡಿ ಕೊನೆಯಲ್ಲಿ ಯಾವುದೇ ಒಂದು ಚಿಕಿತ್ಸಾ ಮುದ್ರೆಗಳು ಮಾಡಿ ಪ್ರಾಣ ಮುದ್ರೆ ಮಾಡಿದ್ಮೇಲೆ ಕೊನೆಯಲ್ಲಿ ವಾತ ಪಿತ್ತ ಕಫ ನಮಗೆ ಗೊತ್ತಿಲ್ಲ ಯಾವ್ದು ಜಾಸ್ತಿ ಆಗಿದೆ ಯಾವ್ದು ಕಡಿಮೆ ಇರಬೇಕು ಅಂತ. ಹಾಗಾಗಿ ಸಮಾನ ಮುದ್ರೆ ನೀವು ಮಾಡಿದ್ರೆ ಅಲ್ಲಿಗೆ ವಾತ ಪಿತ್ತ ಕಫ ಕೂಡ ಪೂರ್ತಿ ಸರಿ ಮಾಡುತ್ತೆ. ಈಗ ನೆಕ್ಸ್ಟ್ ಹೃದಯಾಘಾತ ತಪ್ಪಿಸೋಕ್ಕೆ ಏನೇನು ಮಾಡ್ಬೋದು. ಇದು ಪಂಚಪ್ರಾಣಗಳದಾಯಿತು, ನಾಲ್ಕು ಪ್ಲಸ್ ನಾಲ್ಕು ಎಂಟಾಯಿತು. ಈಗ ನೀವು ಐದು ಹದಿಮೂರು ಮುದ್ರೆ ಮಾಡಿದ್ರೆ, ಈಗ ಹೃದಯಕ್ಕೆ ಸಂಬಂಧಪಟ್ಟಂಗೆ ಅಪಾನ ವಾಯು ಮುದ್ರೆ. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಅಪಾನ ಗೊತ್ತು, ಬರೀ ವಾಯು ಗೊತ್ತು, ವಾಯು ಇಟ್ಕೊಳ್ಳಿ, ಅಪಾನ ಹಿಡಿದ್ರೆ ಅಪಾನ ವಾಯು ಮುದ್ರೆ. ಅದನ್ನು ನಿಮಗೆ ಚಿತ್ರದಲ್ಲಿ ತೋರಿಸ್ತಾ ಇದ್ದೀವಿ, ನೀವು ನೋಡ್ತಾ ಇದ್ದೀರಾ. ಮುಂದಿಂದು ಈಗ ನಿಮಗೆ ಡಾಕ್ಟರ್ ಹತ್ರ ಹೋದಾಗ ಸಾರ್ಬಿಟ್ರೇಟ್ ಅಂತನೋ ಮಾತ್ರೆ ಕೊಟ್ಟು ನಿಮ್ಮನ್ನು ರಕ್ಷಿಸ್ತಾರಲ್ಲ ಆ ಕೆಲಸ ಈ ಹೃದಯ ಮುದ್ರೆ ಮಾಡುತ್ತೆ. ಕೊನೆಯ ಮುದ್ರೆಯಾಗಿ ನಾನು ಹೇಳ್ತಾ ಇರೋದು ಮಾತಂಗ ಮುದ್ರೆ. ಈಗ ಎಲ್ರಿಗೂ ಸಕ್ಕರೆ ಕಾಯಿಲೆಗಳು, ಕಿಡ್ನಿ ತೊಂದರೆಗಳು, ಪ್ಯಾನ್ಕ್ರಿಯಾಸ್ ತೊಂದರೆಗಳಿರುತ್ತೆ. ಸೊ ಈ ಮಾತಂಗ ಮುದ್ರೆ ಅಂದರೆ ಎರಡು ಕೈಗಳನ್ನು ಮೊಟ್ಟ ಮೊದಲಿಗೆ ಜೋಡಿಸೋದು, ಮಧ್ಯದ ಬೆರಳನ್ನ ಪೂರ್ತಿ ಕರೆಕ್ಟಾಗಿ ಜೋಡಿಸಿ ಸರಿಯಾಗಿ ಇಟ್ಕೊಳ್ಳೋದು, ಮಿಕ್ಕಿದ್ದನ್ನು ಎಲ್ಲಾನು ಮಡಚಿಬಿಟ್ಟು ಮಧ್ಯದ ಇದನ್ನು ಸೇರಿಸೋದು. ಈ ಎರಡು ಬೆಟ್ಟುಗಳು ಕೂಡ ಇಲ್ಲಿ ಸೇರಿಕೊಳ್ಳುತ್ತೆ. ಈ ಮಾತಂಗ ಮುದ್ರಾನ ನೀವು ಮಾಡ್ತಾ ಬಂದರೆ ಸಕ್ಕರೆ ಕಾಯಿಲೆಗೆ ಅಪಾನ ಮುದ್ರೆ, ಪ್ಯಾನ್ಕ್ರಿಯಾಸು ಮತ್ತು ಸಕ್ಕರೆ ಕಾಯಿಲೆಗೆ ತೊಂದರೆ ಆಗಿರೋವಂಥ ಅಂಗಾಂಗಗಳು ಕಿಡ್ನಿ ಮತ್ತು ಪ್ಯಾನ್ಕ್ರಿಯಾಸು, ಹಾಗಾಗಿ ಅದನ್ನು ಆ್ಯಕ್ಟಿವೇಟ್ ಆಗಿಟ್ಕೊಳ್ಳೋಕ್ಕೆ ಮಾತಂಗ ಮುದ್ರ. ಹಾಗಾಗಿ ಈ ದಿನನಿತ್ಯದಲ್ಲಿ ನಿಮಗೆ ಕಾಯಿಲೆ ಇರಲಿ ಅಥವಾ ಕಾಯಿಲೆ ಇಲ್ಲದೇ ಇರಲಿ, ದಿನನಿತ್ಯವಾಗಿ ನಾವು ಏನು ಮಾಡ್ತೀವೋ ಅದನ್ನು ಈ ಇಷ್ಟು ಒಂದು 17 ಮುದ್ರೆ ಮಾಡ್ತಾ ಬಂದರೆ ನಮಗೆ ಆರೋಗ್ಯವನ್ನು ಪಡ್ಕೋಬೋದು. ತೊಂದರೆ ಇದ್ದವರು ಆರೋಗ್ಯವನ್ನು ಸರಿ ಮಾಡ್ಕೊಳ್ಳಿ. ಹಾಗಾಗಿ ಯಾವ ಸಮಯ ಮುದ್ರಾ ನಿಯಮಗಳೇನು ಅನ್ನೋದು ತಿಳ್ಕೋಬೇಕು, ಯಾಕೆಂದರೆ ಮಾಡಬೇಕಾ ಮಾಡಬಾರ್ದು ಹಲವಾರು ಪ್ರಶ್ನೆಗಳು ನಮ್ಮನ್ನು ಕಾಡಬಾರ್ದು. ಹಾಗಾದರೆ ಮುದ್ರಾ ನಿಯಮಗಳೇನು, ಯಾವ ಸಮಯದಲ್ಲಾದರೂ ಎಲ್ಲಾದರೂ ಮುದ್ರೆಗಳನ್ನು ಅಳವಡಿಸ್ಕೊಳ್ಬಹುದು, ಯಾವ ಆಸನದಲ್ಲಿ ಕುಳಿತಾದರೂ ಮುದ್ರೆಗಳನ್ನು ಮಾಡ್ಬೋದು, ವಜ್ರಾಸನದಲ್ಲಿ ಕೂತ್ಕೊಳ್ಳೋಕ್ಕಾದರೆ ವಜ್ರಾಸನ, ಇಲ್ಲದೇ ಇದ್ದರೆ ಸುಖಾಸನದಲ್ಲಿ ಕೂತ್ಕೊಳ್ಳಿ ಮಾಡಿ. ಬೆಟ್ಟಿನ ತುದಿಗಳನ್ನು ಸ್ಪರ್ಶಿಸಬೇಕೇ ಹೊರತು ಅದುಂಬಾರ್ದು, ಈ ರೀತಿ ಟೈಟ್ ಟೈಟಾಗೆಲ್ಲ ಇಟ್ಕೋಬಾರ್ದು, ಸುಮ್ಮನೆ ಹಿಂಗಿರ್ಬೇಕು. ಇದು ಉಗುರು ಮೇಲೆಲ್ಲ ಹೀಗೆಲ್ಲ ಇಟ್ಕೊಂಡು ಮುದ್ರೆಗಳು ತೋರಿಸ್ತಾ ಇರ್ತಾರೆ, ಉಗುರಿಗೆ ಟಚ್ ಆಗಬಾರ್ದು, ಬರೀ ಒಂದು ಈ ಬೆಟ್ಟಿನ ತುದಿ ಈ ಬೆಟ್ಟಿನ ತುದಿ ಸ್ಪರ್ಶಿಸಬೇಕಷ್ಟೇನೆ, ಉಗುರುಗಳು ತಗಲಬಾರ್ದು. ಒಂದೊಂದು ಮುದ್ರೆಯ ಜೊತೆ ಕನಿಷ್ಠ ಪಕ್ಷ ಒಂದು ನಿಮಿಷನಾದರೂ ಪ್ರಾಣಾಯಾಮ ಮಾಡಿ. ಪ್ರಾಣಾಯಾಮ ಯಾವುದು ಗೊತ್ತಿಲ್ಲದೇ ಇದ್ದರೆ ಬರೀ ದೀರ್ಘ ಉಸಿರಾಟ ಮಾಡಿ ಸಾಕು, ಕಪಾಲಭಾತಿ ಗೊತ್ತಿದ್ದರೆ ಕಪಾಲಭಾತಿ ಜೊತೆ ಮಾಡಿ, ಇಲ್ಲದೇ ಇದ್ದರೆ ಅನುಲೋಮ ವಿಲೋಮನಾರು ಯಾವುದಾದರೂ ಪ್ರಾಣಾಯಾಮ ಆಗಲಿ, ಕಣ್ಣು ಮುಚ್ಚಿ ನಿಮ್ಮ ಗಮನ ಪೂರ್ತಿ ಮಾಡ್ತಾ ಇರೋ ಕ್ರಿಯೆ ಮೇಲೆ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಬೇಕು. ಎಲ್ಲ ಚಿಕಿತ್ಸಾ ಮುದ್ರೆಗಳು ಅಗ್ನಿಯ ಜೊತೆಯಲ್ಲೇ, ಅಗ್ನಿಗಳ ಜೊತೆ ಇಲ್ಲದೆ ಯಾವುದು ಮುದ್ರೆ ಆಗಲ್ಲ. ಹಾಗಾಗಿ ಯಾಕಂದ್ರೆ ಪ್ರತಿಯೊಂದರಲ್ಲೂ ಅಗ್ನಿಯ ಪಾತ್ರ ಇದೆ, ಹಾಗಾಗಿ ಎಲ್ಲ ಚಿಕಿತ್ಸಾ ಮುದ್ರೆಗಳು ಕೂಡ ಅಗ್ನಿ ಜೊತೆಯಲ್ಲಿರುತ್ತೆ. ಯಾವ್ಯಾವಾಗ ನೀವು ಚಿಕಿತ್ಸಾ ಮುದ್ರೆಗಳನ್ನು ಮಾಡ್ತಿರೋ ಅಂತಿಮವಾಗಿ ಪ್ರಾಣ ಮುದ್ರೆ ಮಾಡಲೇಬೇಕು, ಇಲ್ದಿರ ಮಾಡಿರೋದು ಇಫೆಕ್ಟ್ ಇರಲ್ಲ. ಕೊನೆಯಲ್ಲಿ ಸಮಾನ ಮುದ್ರೆ ಕೂಡ ಮಾಡಿ.
ಮುದ್ರೆಯಲ್ಲಿ ಬೆರಳುಗಳು ಸಡಿಲವಾಗಿರಬೇಕು, ಅಮುಕ್ಕೊಳ್ಬಾರ್ದು. ಮುದ್ರೆಯಲ್ಲಿ ಇಲ್ಲದೇ ಇರೋವಂಥ ಬೆರಳುಗಳು ನೇರವಾಗಿರಬೇಕು. ಇನ್ನು ಚಿನ್ನ ಹಿಂಗೆಲ್ಲ ಇಟ್ಕೋಬಾರ್ದು. ಚಿನ್ನ ಮುದ್ರೆ, ಜ್ಞಾನ ಮುದ್ರೆ ಇಟ್ಟರೆ ಈ ಮೂರು ಬೆಟ್ಟುಗಳು ಕೂಡ ನೇರವಾಗಿರಬೇಕು. ಮುದ್ರೆಗಳು ಮಂಡಿಯಿಂದ ಮುಂದಿಕ್ಕಿರಬಾರ್ದು. ನೀವು ಮುದ್ರೆಗಳು ಮಾಡುವಾಗ ತೊಡೆಯಿಂದ ಇಳಿಬಿಟ್ಟು ನೀವು ಈ ಥರ ಮಾಡಿದ್ರೆ ನೀವೇನು ಸಂಪಾದನೆ ಮಾಡ್ಕೊಂಡಿರ್ತಾರೋ ಎನರ್ಜಿ ಎಲ್ಲ ಭೂಮಿ ಎಳ್ಕೊಂಡು ಹೋಗುತ್ತೆ. ಆ ನಿಮ್ಮ ದೇಹದಲ್ಲಿ ಇರೋ ಎನರ್ಜಿ ಯಾವ ಕಾರಣಕ್ಕೂ ಕಡಿಮೆ ಆಗಬಾರ್ದು. ನಮ್ಮಲ್ಲಿರೋ ಎನರ್ಜಿ ಮುದ್ರೆಗಳು ಸಹ ಇದೆ, ನಮ್ಮ ದೇಹಕ್ಕೇ ತಿರ್ಕೊಂಡು ಬರಬೇಕಾಗಿರೋದ್ರಿಂದ ಮಂಡಿಯಿಂದ ಹಿಂದಕ್ಕೆ ಇಟ್ಕೊಂಡು ಮಾಡಿ. ಚಿಕಿತ್ಸಾ ಮುದ್ರೆಗಳೊಂದಿಗೆ ಅಥವಾ ಚಿನ್ಮುದ್ರೆಯೊಂದಿಗೆ ಅಥವಾ ಅನುಲೋಮ ವಿಲೋಮ ಮುದ್ರೆಯೊಂದಿಗೆ ಪ್ರಾಣಾಯಾಮದೊಂದಿಗೆ ಕಪಾಲಭಾತಿ ನಾ ಬೇಕಾದರೂ ಮಾಡಬಹುದು. ಯಾವುದೇ ಪ್ರಾಣಾಯಾಮ ಮಾಡಿದ್ರೂ ಪರವಾಗಿಲ್ಲ, ಮುದ್ರೆಗಳನ್ನು ಸೇರಿಸಿ ಮಾಡಬಹುದು. ದಿನಕ್ಕೆರಡು ಬಾರಿ ಕನಿಷ್ಠ 10-15 ನಿಮಿಷಗಳಾದರೂ ತಗೊಂಡು ಮುದ್ರಾ ಪ್ರಾಣಾಯಾಮ ದಿನನಿತ್ಯ ಯಾವುದು ಮಾಡ್ಬೋದು ಅಂತ ಹೇಳಿದ್ದೀನಿ, ಅದನ್ನು ಮಾಡಿ. ನಿಂತಾಗಲಿ ಅಥವಾ ನಡೆದಾಡ್ತಾ ಆಗಲಿ ಶೂನ್ಯ ಮುದ್ರೆಯನ್ನು ಮಾಡಬಾರ್ದು ಅಂತ ಹೇಳಿದ್ದೀವಿ, ಅದ್ರ ಬಗ್ಗೆ ಎಚ್ಚರ ಇರಲಿ, ನೆನಪಿರಲಿ. ಮತ್ತೊಮ್ಮೆ ನಿಮಗೆ ಈ ಎಲ್ಲ 15 ಮುದ್ರೆಗಳನ್ನು ಹೇಗೆ ಮಾಡೋದು, ಈ ಪಂಚಭೂತ ತತ್ವಗಳು ದೇಹದಲ್ಲಿ ಯಾವ ಥರ ಇರುತ್ತೆ, ಅದನ್ನು ಹೆಂಗೆ ಬಳಸ್ತೀವಿ, ಯಾವ ಮುದ್ರೆ ಮಾಡಿದ್ರೆ ಏನಾಗುತ್ತೆ ಅನ್ನೋದು ತಿಳಿಸೋಕ್ಕೆ ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ. ದೇಹದ ಅಲ್ಲಿರುವಂಥ ಕೈಗಳು ಅತಿ ಮುಖ್ಯವಾದ ಅಂಗ. ಇದರಲ್ಲಿ ಪಂಚಭೂತಗಳು, ನಮ್ಮ ಕೈಯಲ್ಲಿರೋ ಬೆಟ್ಟುಗಳು ಪಂಚಭೂತಗಳನ್ನು ತೋರಿಸುತ್ತೆ. ಕಿರುಬೆರಳು, ಮಕ್ಕಳು ಹೀಗೆ ಮಾಡಿದ ತಕ್ಷಣ ಏನು ಪಿಸ್ ಮಾಡೋಕ್ಕೆ ಹೋಗಬೇಕು ಅಂತ ಕೇಳ್ತಾರಲ್ಲ, ಅದನ್ನು ನೆನ್ಪಿಟ್ಕೊಂಬಿಡಿ. ಅದನ್ನು ಫಸ್ಟ್ ಮುದ್ರೆ ಅಂತ ಇಟ್ಕೊಂಡ್ರೆ ಫಸ್ಟ್ ಪಂಚಭೂತದ ತತ್ವಗಳು ಯಾವುದು? ವರುಣ. ಎರಡನೇದು ಪೃಥ್ವಿ. ನೀರು ಭೂಮಿಯ ಪಕ್ಕನೇ ಇರುತ್ತೆ, ಹಾಗಾಗಿ ನೀರು, ಇದು ಭೂಮಿ, ಸೊ ಪೃಥ್ವಿ ತತ್ವ. ಎರಡಕ್ಕೂ ಎಟಕದೇ ಇರುವಂಥದ್ದು ಆಕಾಶ, ಉದ್ದಕ್ಕಿದೆ, ಸೊ ಆಕಾಶ. ಅದ್ರ ಪಕ್ಕದಲ್ಲಿರೋದು ಗಾಳಿ. ಹಾಗಾಗಿ ಪಂಚಭೂತಕ್ಕೆ ಯಾವುದೇ ಮುದ್ರೆಗೆ ನಮಗೆ ಬೇಕಿರೋದು ಪಂಚಭೂತಗಳಾದ ವರುಣ, ಪೃಥ್ವಿ, ಆಕಾಶ, ವಾಯು, ಅಗ್ನಿ. ಅಗ್ನಿ ಇಲ್ಲದೇ ಯಾವುದು ಚಿಕಿತ್ಸಾ ಮುದ್ರೆಗಳು ಆಗಲ್ಲ. ಹಾಗಾಗಿ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಮುದ್ರೆ ಮಾಡೋದರೂ ಅಗ್ನಿಯ ಜೊತೆಯಲ್ಲೇ ಮಾಡುವಂಥದ್ದು. ವೀಕ್ಷಕರೇ, ದಿನನಿತ್ಯದಲ್ಲಿ ಮಾಡಬಹುದಾದಂಥ ಮುದ್ರೆಗಳನ್ನು ಸುಲಭವಾಗಿ ಒಂದೇ ಆರ್ಡ್ರಲ್ಲಿ ತಿಳಿಸ್ಕೊಡ್ತೀನಿ, ನಿಮಗೆ ಮಾಡೋಕ್ಕೆ ಸುಲಭ ಆಗುತ್ತೆ. ವರುಣ ಮುದ್ರೆ ಜಸ್ಟ್ ಟಚ್ ಮಾಡಿ. ಈ ಮೂರು ಬೆಟ್ಟುಗಳು ಹೇಗಿರಬೇಕು? ನೇರವಾಗಿರಬೇಕು. ವರುಣ ಮುದ್ರೆ ಇದೇನು ಮಾಡುತ್ತೆ? ದೇಹದಲ್ಲಿರುವಂಥ ಜಲಕ್ಕೆ ಸಂಬಂಧಪಟ್ಟಿರೋ ಎಲ್ಲನೂ, ರಕ್ತ, ನೀರು, ಬೆವರು, ಗೊಣ್ಣೆ, ಯೂರಿನ್ನು, ಪ್ರತಿಯೊಂದು ಕೂಡ ನೀರಿಗೆ ಸಂಬಂಧಪಟ್ಟಿರೋದು, ಸೊ ಹಾಗೆ ಅದನ್ನು ನೋಡ್ಕೊಳ್ಳುತ್ತೆ. ನೆಕ್ಸ್ಟು ಪೃಥ್ವಿ. ಪೃಥ್ವಿ ಅಂದರೆ ಹೇಳಿದ್ದೀನಿ, ಮೂಳೆ, ಮಾಂಸ, ಮಜ್ಜೆ. ಸೊ ದೇಹದ ತೂಕ ಜಾಸ್ತಿ ಆಗೋದು, ದೇಹದ ತೂಕ ಕಡಿಮೆ ಇರೋರು ಇಬ್ಬರೂ ಕೂಡ ಈ ಒಂದು ಪೃಥ್ವಿ ತತ್ವವನ್ನು ಬಳಸಿ ಪೃಥ್ವಿ ಮುದ್ರೆ ಮಾಡಬಹುದು. ಇವತ್ತಿನ ಈಗಿರೋವಂಥ ಸಮಸ್ಯೆ ದೇಹ ದಪ್ಪ ಆಗಿರುವಂಥದ್ದು, ಅತಿಯಾದ ಹೆಚ್ಚಿರುವಂಥದ್ದು, ಅತಿಯಾದ ಬೊಜ್ಜಿರುವಂಥದ್ದು ಅವೆಲ್ಲ. ಹಾಗಾಗಿ ಈ ಪೃಥ್ವಿ ಮುದ್ರೆ ಮಾಡ್ತಾ ಬಂದರೆ ದೇಹದ ತೂಕನ ಬ್ಯಾಲೆನ್ಸ್ ಮಾಡಿ ಎತ್ತರಕ್ಕೆ ಎಷ್ಟು ತೂಕ ಇರಬೇಕು ಅಷ್ಟಕ್ಕೆ ಅದು ಪ್ರಯತ್ನ ಪಡುತ್ತೆ. ಕಡಿಮೆ ಮಾಡ್ಕೊಳ್ಳೋಕೆ ಇನ್ನೊಂದು ಮುದ್ರೆ ಆಮೇಲೆ ಹೇಳ್ತೀನಿ. ಈಗ ನಾವು ಮಾಡ್ತಾ ಇರೋದು ಮೊದಲನೇದು ವರುಣ ಮುದ್ರೆ, ಎರಡನೇದು ಪೃಥ್ವಿ ಮುದ್ರೆ, ಮೂರನೇದು ಆಕಾಶ ಮುದ್ರೆ. ಆಕಾಶ ಅಂದಾಗ ಸ್ಪೇಸ್, ನಮ್ಮ ಅಂಗಾಂಗಗಳಲ್ಲಿ ಮಧ್ಯದಲ್ಲಿ ಇರುವಂಥ ಖಾಲಿ ಜಾಗ. ಮೂಗಿನ ಒಳಗಡೆ ಟೊಳ್ಳಿದೆ, ಕಿವಿ ಒಳಗಡೆ ಟೊಳ್ಳಿದೆ, ಫುಡ್ ಪೈಪಲ್ಲಿದೆ, ವಿಂಡ್ ಪೈಪಲ್ಲಿದೆ, ಇಂಟೆಸ್ಟೈನಲ್ಲಿದೆ, ಹಾರ್ಟ್ ಒಳಗಡೆ ರಕ್ತ ಚಲನೆಗಿದೆ. ಹಾಗಾಗಿ ಎಲ್ಲ ಕಡೆ ಎಲ್ಲೆಲ್ಲಿ ಟೊಳ್ಳಿದೆಯೋ ಆ ಟೊಳ್ಳನ್ನೆಲ್ಲ ಸಮವಾಗಿ ಇಟ್ಕೊಳ್ಳೋಕ್ಕೆ ಈ ಆಕಾಶ ಮುದ್ರೆ. ಹಾಗಾಗಿ ಇದನ್ನು ಹೃದಯ ಮುದ್ರೆಗೂ ಈ ಪೃಥ್ವಿನ ಆಕಾಶನ ಸೇರಿಸಿ ಯಾಕೆ ಇಟ್ಕೊಳ್ಳೋದು ಅಂದರೆ, ಹಾರ್ಟ್ ಒಳಗಡೆ ಇರೋವಂಥ ರಕ್ತ ಪರಿಚಲನೆ ಆಗೋಕ್ಕೆ, ರಕ್ತನಾಳಗಳಲ್ಲಿರೋವಂಥ ಟೊಳ್ಳು ಖಾಲಿ ಜಾಗ ಏನಿದೆಯೋ ಅದೆಲ್ಲೂ ಬ್ಲಾಕೇಜ್ ಆಗದೇ ಇರೋಕ್ಕಿರೋದ್ರಿಂದ ನಿಮಗೇನು ಖಾಯಿಲೆ ಇರಲಿ ಇಲ್ಲದೇ ಇರಲಿ ಈ ಒಂದು ಆಕಾಶ ಮುದ್ರೆನ ಪ್ರತಿನಿತ್ಯ ಮಾಡೋದು. ನಾಲ್ಕನೇದು ಚಿನ್ ಮುದ್ರೆ ಅಥವಾ ಜ್ಞಾನ ಮುದ್ರೆ. ಹಾಗಾಗಿ ಫೆದರ್ ಟಚ್ ಅನ್ನೋದು ನಾಲ್ಕು ಮುದ್ರೆ: ವರುಣ ಮುದ್ರೆ, ಪೃಥ್ವಿ ಮುದ್ರೆ, ಆಕಾಶ ಮುದ್ರೆ, ಚಿನ್ ಮುದ್ರೆ. ಈಗ ನಾಲ್ಕು ಮುದ್ರೆ ಪ್ಲೈನ್ ಆಯಿತು. ಈಗ ನಾವು ಮಾಡಬೇಕಾಗಿರೋದು ಎಲ್ಲಿಗೆ ನಿಲ್ಲಿಸಿದೀವೋ ಅಲ್ಲಿಂದ ಮಡ್ಚಕ್ಕೆ ಶುರು ಮಾಡಿ. ಈ ಹೆಬ್ಬೆಟ್ಟನ್ನು ಅಗ್ನಿಗೆ ಮುಟ್ಟಿಸ್ಬೇಕು. ಮುಟ್ಟಿಸಿ ಈ ಸೂರ್ಯನ ಎರಡನೇ ಗೆಣ್ಣಿನ ಮೇಲೆ ಕೂತ್ಕೋಬೇಕು. ಸೊ ಇಲ್ಲಿ ಕಾಣ್ತಾ ಇದ್ದಲ್ಲ, ಈ ಬೆಟ್ಟುಗಳು ಹಿಂಗಿರಬಾರ್ದು, ಇದನ್ನು ಸಮ ಮಾಡಿ ಇಟ್ಕೋಬೇಕು. ಇದು ಮೊಟ್ಟ ಮೊದಲಿಗೆ ನಿಮಗೆಲ್ಲ ಬೆಟ್ಟುಗಳು ಹಿಂಗಿಂಗೆ ನಿಂತ್ಕೊಳ್ಳೋದು. ಅಭ್ಯಾಸ ಮಾಡಿದೆ ಶುರು ಮಾಡಿದಾಗ ಒಂದು ಮಗ್ಗೊಳಗಡೆ ಒಂದು ಬಾಲ್ ಹಾಕ್ಬಿಟ್ಟು ಅದನ್ನು ಹಿಂಗೆ 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 ಹಿಸುಕ್ತಾ ಇದ್ರ ಬಿಸಿನೀರು ಒಳಗಡೆ ಇಟ್ಟು ಕೈಯೆಲ್ಲ ಫ್ಲೆಕ್ಸಿಬಲ್ ಆಗುತ್ತೆ. ಆಮೇಲಿಂದ ಈ ರೀತಿ ನಿಮಗೆ ಹೀಗೆ ನಿಲ್ಲಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗ ನಾಲ್ಕು ಪ್ಲೈನ್ ಮುದ್ರೆ ಆಯಿತು. ನಾಲ್ಕು ಮಡಚೋ ಮುದ್ರೆಗಳಲ್ಲಿ ವಾಯು ಮುದ್ರೆ.
ದೇಹದ ಯಾವ ಭಾಗದಲ್ಲಿ ಯಾವುದೇ ರೀತಿಯ ನೋವುಗಳು ವಾತಗಳು ಇದ್ದರೆ ಈ ವಾಯುಮುದ್ರೆ ಮಾಡೋದ್ರ ಮೂಲಕ ನೋವುಗಳು ಕಡಿಮೆ ಆಗುತ್ತೆ. ಈಗ ಇದನ್ನು ತೆಗಿತೀರಾ, ಈ ಬೆಟ್ಟನ್ನು ಮಡಚ್ತೀರಾ. ಇದು ಆಕಾಶ, ಅಗ್ನಿ ಕೆಳಗಡೆ, ಅಗ್ನಿ ಆಕಾಶ ತತ್ವದ ಮೇಲೆ, ಈ ಮೂರು ಬೆಟ್ಟುಗಳನ್ನು ನೆಟ್ಟಿಗಿಟ್ಕೊಳ್ಳೋವಂಥದ್ದು. ಇದೇನು ಮಾಡುತ್ತೆ, ಕಿವಿ ಒಳಗಡೆ ಇರೋ ತೊಂದರೆ, ಆಮೇಲೆ ತಲೆ ತಿರುಗು, ಆ ಥರ ಯಾವುದೇ ಒಂದು ಒಳಗಡೆ ಟೊಳ್ಳಿರೋ ಜಾಗದಲ್ಲಿ ತೊಂದರೆ ಇದ್ದರೆ ಅದನ್ನು ಬಿಡುಗಡೆ ಮಾಡಿ ಈ ಶೂನ್ಯ ಮುದ್ರೆ ಸರಿ ಮಾಡುತ್ತೆ. ಇಲ್ಲಿಂದ ತೆಗೆದುಬಿಡಿ. ಈ ಪೃಥ್ವಿ ಮುದ್ರೆನ ಅಗ್ನಿ ಕೆಳಗಡೆ ಹಾಕಿ ಈ ರೀತಿಯ ನೀವು ಎರಡನೇ ಗೆಣ್ಣ ಮೇಲೆ ಸೂರ್ಯನಿಟ್ಟಾಗ ಇದರ ದೇಹ ಯಾವುದು ಕಡಿಮೆ ಆಗುತ್ತೆ, ಬೆಟ್ಟಿನ ಕೆಳಗಡೆ ಇರೋದು ಕಡಿಮೆ ಆಗುತ್ತೆ. ಇದು ಯಾವುದು ಜಾಸ್ತಿ ಆಗುತ್ತೆ, ಅಗ್ನಿ ಜಾಸ್ತಿ ಆಗುತ್ತೆ. ಆವಾಗ ದೇಹದಲ್ಲಿರೋ ಕೊಬ್ಬನ್ನು ಕರಗಿಸುತ್ತೆ. ದೇಹದಲ್ಲಿರೋ ಅತಿ ಹೆಚ್ಚಾದ ತೂಕ ಏನಿದೆಯೋ, ಚರ್ಮದ ಕೆಳಗಡೆ ಕಟ್ಟಿರುವಂಥ ಒಂದು ಚರ್ಬಿ ಅಂತ ಏನು ಹೇಳ್ತಾರೋ ಅದು ಕಡಿಮೆ ಆಗೋದ್ರಿಂದ ದೇಹದ ತೂಕ ಕಡಿಮೆ ಆಗುತ್ತೆ. ಈಗ ಎಕ್ಸಸೈಸ್ ಕಡಿಮೆ, ಆಹಾರದ ರೀತಿ ನೀತಿಗಳಲ್ಲಿ ತಪ್ಪಿದೆ, ಹಾಗಾಗಿ ಅತಿ ಹೆಚ್ಚಿನ ತೂಕ. ಇವತ್ತಿನ ಸಣ್ಣ ಸಣ್ಣ ಮಕ್ಕಳೆಲ್ಲ ಇಷ್ಟಿಷ್ಟು ದಪ್ಪ ಇರ್ತಾರೆ ಇವಾಗ. ಹಾಗಾಗಿ ಮೊದಲಿಂದನೇ ಆಹಾರದಲ್ಲೂ ಮಿತಿ ಇರಬೇಕು, ನಮ್ಮ ಜೀವನ ಶೈಲಿಯಲ್ಲೂ ಇಂಪ್ರೂವ್ ಮಾಡ್ಕೋಬೇಕು. ಸೂರ್ಯ ಮುದ್ರೆಯನ್ನು ಮಾಡು. ಈ ಸೂರ್ಯ ಮುದ್ರೆನ ನೀವು ಬೆಳಗ್ಗೆ ಹೊತ್ತು ಸಾಯಂಕಾಲ ವಾಕಿಂಗ್ ಹೋದಾಗ ಎರಡೂ ಕೈಯಲ್ಲಿ ಸೂರ್ಯ ಮುದ್ರೆ ಇಟ್ಕೊಂಡು ನೀವು ವಾಕಿಂಗ್ ಮಾಡಿದ್ದೇ ಆದರೆ ನಿಮ್ಮ ಹಾರ್ಟು ಇಂಪ್ರೂವ್ ಆಗುತ್ತೆ. ಯಾಕೆಂದರೆ ಮೀನುಖಂಡ ಹಾರ್ಟಿನ ಎರಡನೇ ಹಾರ್ಟ್ ಅಂತ ಹೇಳ್ತಾರೆ ಅಂತ ಹೇಳಿದೆ ಮೀನುಖಂಡನ, ಅದು ಜಾಸ್ತಿ ಕೆಲಸ ಮಾಡುತ್ತೆ, ಹಾರ್ಟಿಗೆ ಸ್ಟ್ರೈನ್ ಕಡಿಮೆ ಆಗುತ್ತೆ, ಜೊತೆಗೆ ನಿಮ್ಮ ತೂಕ ಕಡಿಮೆ ಆಗುತ್ತೆ, ಬೊಜ್ಜು ಕಡಿಮೆ ಆಗುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಇದು ಬಹಳ ಉತ್ತಮವಾದ ಇಂದಿನ ದಿನಕ್ಕೆ ಪ್ರಸ್ತುತವಾದ ಮುದ್ರೆ ಸೂರ್ಯ ಮುದ್ರೆ. ಇಲ್ಲಿಂದ ಆವಾಗಲೇ ಹೇಳಿದಾಗೆ ಈ ಜಲಾನ ಅಗ್ನಿ ಕೆಳಗಡೆ ಹಾಕಿ ಅಗ್ನಿಯನ್ನು ಮೇಲೆ ಬಂದರೆ ಯಾವುದು ಕೆಳಗಡೆ ಇದೆಯೋ ಅದು ಕಡಿಮೆ ಆಗುತ್ತೆ. ಸೊ ನೀರಿನ ಅಂಶ ಜಾಸ್ತಿ ದೇಹದಿಂದ ಹೊರಟು ಹೋಗ್ಬಿಡಬಾರ್ದು, ಅದನ್ನು ತಡ್ಕೋಬೇಕು, ಅದನ್ನು ಉಳಿಸ್ಕೋತೀವಿ. ಈ ಅಗ್ನಿ ಜಾಸ್ತಿ ಆದ ತಕ್ಷಣ ನೀರು ಉಳ್ಕೊಳ್ಳುತ್ತೆ, ಕಡಿಮೆ ಆಗುತ್ತೆ. ಹಂಗಾಗಿ ಡಿಹೈಡ್ರೇಷನ್ ತಪ್ಪಿಸ್ಬೋದು. ಅಥವಾ ನಿಮಗೆ ಯೂರಿನ್ ಪಾಸ್ ಮಾಡೋಕ್ಕೆ ಜಾಗ ಇಲ್ಲ ಅಥವಾ ಹೋಗೋಕ್ಕಾಗಲ್ಲ, ಇನ್ನು 10 ನಿಮಿಷ ಕಾಯಬೇಕು ಅಂದಾಗ ಟ್ರಾವೆಲ್ ಮಾಡ್ತಾ ಇರುವಾಗಲೇ ಒಂದು ಎರಡೂ ಕೈಗಳಲ್ಲೇ ನೀವು ಜಲೋಧರ ನಾಶಕ ಮುದ್ರೆ ಹಿಡ್ಕೊಂಡು ಕೂತ್ಕೊಂಡ್ರೆ ನೀರು ಹೋಗಬೇಕು ಆಚೆ ಅಂತ ಕಷ್ಟಪಡೋದು ಕಡಿಮೆ ಆಗಿ ದೇಹದಲ್ಲಿ ಶಾಖ ಜಾಸ್ತಿಯಾಗಿ ನೀರು ಆಚೆ ಹೋಗೋಕ್ಕೆ ಆ ಒಂದು ಉತ್ಸುಕತೆ ಹೋಗಲೇಬೇಕು ಅನ್ನೋದು ಅನಿವಾರ್ಯತೆ ಎಲ್ಲ ಕಡಿಮೆ ಆಗಿ ನೀರು ಉಳ್ಕೊಳ್ಳುತ್ತೆ. ಅಲ್ಲಿಗೆ 4 ಬೆಟ್ಟಿನ ತುದಿಗಳ ಮುದ್ರೆ, 4 ಬೆಟ್ಟಿನ ತುದಿಗಳನ್ನು ಅಗ್ನಿಯ ಬುಡಕ್ಕೆ ಹಾಕಿ ಮುದ್ರೆ, 4 4 8 ಪಂಚಪ್ರಾಣಗಳು ಅಂತ ಹಲವಾರು ಸಲ ಹೇಳಿದ್ದೀನಿ. ಆ ಪಂಚಪ್ರಾಣಗಳನ್ನು ಹೆಂಗೆ ಮಾಡಿದ್ರೆ ಬಹಳ ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ. ಈ 5 ಬೆಟ್ಟುಗಳಲ್ಲಿ ಮೊದಲ 3 ಬೆಟ್ಟು ಸೇರಿಸಿದಾಗ ವ್ಯಾನ ವಾಯು ಪ್ರಾಣಾಯಾಮ. ಸೊ ಇದನ್ನು ಪ್ರಾಣವಾಯು ಮುದ್ರೆ, ನೀವು ಪ್ರಾಣಾಯಾಮ ಸೇರಿಸ್ಕೊಂಡಾಗ ವ್ಯಾನ ವಾಯು ಪ್ರಾಣಾಯಾಮ ಆಗಿಬಿಡುತ್ತದು. ನೆಕ್ಸ್ಟ್ ಈ 3 ಬೆಟ್ಟಾದಮೇಲೆ ಇದನ್ನು ತೆಗೆದುಬಿಡಿ, ಈ 2 ಬೆಟ್ಟು ಸೇರಿಸ್ಕೊಳ್ಳಿ. ಆವಾಗ ಇದು ಏನಾಗುತ್ತೆ, ಅಪಾನ ಮುದ್ರೆ. ದೇಹದಲ್ಲಿ ಯಾವುದೇ ದೇಹದಿಂದ ಆಚೆ ಹಾಕಬೇಕಾಗಿರುವಾಗ, ಕಾನ್ಸ್ಟಿಪೇಷನ್ ಆಗಿರುವಾಗ, ಸಕ್ಕರೆ ಕಾಯಿಲೆ ಆಗಿದ್ದಾಗ, ಸಕ್ಕರೆ ಅತಿಯಾಗಿ ಇರೋ ಸಕ್ಕರೆ ಹೋಗಬೇಕಾಗಿರುವಾಗ, ಬಿ ಪಿ ಜಾಸ್ತಿ ಆಗಿದ್ದಾಗ, ನಮ್ಮಲ್ಲಿ ಉಪ್ಪಿನ ಅಂಶ ಹೋಗಬೇಕಾಗಿರೋ, ದೇಹದಿಂದ ಯಾವ್ಯಾವುದು ಬೇಡವೋ ಅದನ್ನು ಹೊರಗೆ ಹಾಕಬೇಕಾಗಿದ್ದರೆ ಅಪಾನ ವಾಯು ಮುದ್ರೆ. ಹಾಗಾಗಿ ಇದು ಬಹಳ ಉಪಯೋಗ. ಇದನ್ನೇ ಕೇಶವದಾಸ್ ಅವರು 8 ತಿಂಗಳು 8 ದಿನ ಕಳೆದ ಮೇಲೆ ಗರ್ಭಿಣಿ ಸ್ತ್ರೀಯರು ಈ ಅಪಾನ ಮುದ್ರೆ ಮಾಡ್ತಾ ಬಂದರೆ ಅದು ದೇಹದಿಂದ ಆಚೆ ಹೋಗಬೇಕು ಅನ್ನೋವಂಥ ಒಂದು ಪ್ರಜ್ಞೆ ನಮ್ಮ ದೇಹಕ್ಕೆ ಬಂದು ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳ್ತಾರೆ. ಡಾಕ್ಟರ್ ಕೇಶವದಾಸ್ ಇದಾರಲ್ಲ, ಅವರು ಅಥಾರಿಟಿ ಆನ್ ಮುದ್ರಾಸ್, ಡೆಲ್ಲಿಯವರು. ಸೊ ಹಾಗಾಗಿ ಅಪಾನ ಮುದ್ರೆ ಹೋಯಿತು. ಈಗ ಈ ಬೆಟ್ಟನ್ನು ತೆಗೀರಿ, ಈ ಬೆಟ್ಟನ್ನು ಹಾಕ್ಕೊಳ್ಳಿ. ಅಲ್ಲಿಗೇನಾಯಿತು, ಈ 3 ಬೆಟ್ಟು, ಈ 3 ಬೆಟ್ಟು ಸೇರಿದಾಗ ಅಂದ್ರೇನು, ಜಲ ಪೃಥ್ವಿ ಅಗ್ನಿ 3 ಸೇರಿದಾಗ ಪ್ರಾಣ ಮುದ್ರೆ. ನಮ್ಮ ದೇಹದಲ್ಲಿರುವಂತಹ ಹೃದಯಕ್ಕೆ ಸಂಬಂಧಪಟ್ಟಂಥ ಪ್ರಾಣ ಅಂದರೆ ನಾವು ಬದುಕಿದ್ರೆ ಮುದ್ರೆ ಮಾಡ್ಬೋದು. ಮುದ್ರೆ ಮಾಡೋಕ್ಕೆ ನಾವು ಬದುಕಬೇಕು ಅಂದಾಗ ಫಸ್ಟು ಪ್ರಾಣಾನ ಗಟ್ಟಿ ಮಾಡ್ಕೊಂಡು ಆಮೇಲೆ ಬೇರೆ ಪ್ರಾಣಾನ ಮಾಡ್ಕೊಳ್ಳೋದು. ಹಾಗಾಗಿ ಯಾವುದೇ ಚಿಕಿತ್ಸಾ ಮುದ್ರೆ ಮಾಡಿದಾಗ ಅದು ದೇಹಕ್ಕೆ ಅಂಟಬೇಕು, ಪ್ರಾಣಕ್ಕೆ ಅಂಟಬೇಕು, ಆರೋಗ್ಯ ಕೊಡಬೇಕು ಅಂತ ಈ ಪ್ರಾಣ ಮುದ್ರೆನ ಮಾಡಲೇಬೇಕು. ಅಲ್ಲಿಗೆ ಈ 3 ಪ್ರಾಣವಾಯು ಆಯಿತು. ಈಗೇನು ಮಾಡಬೇಕು, ಬಿಟ್ಟಿದ್ವಿ ಅಲ್ವಾ, ಅದನ್ನು ಸೇರಿಸ್ತಾ ಬರಬೇಕು. ಸೊ ಈ ಬೆಟ್ಟನ್ನು ಸೇರಿಸಿದ್ರೆ, ಆಕಾಶ ಬೆಟ್ಟನ್ನು ಸೇರಿಸಿದ್ರೆ ಅದೇನಾಗುತ್ತೆ, ಉದಾನ ಉದಾನ ಪ್ರಾಣನ ಕಾಪಾಡಿಕೊಳ್ಳುತ್ತೆ. ಕೊನೆಯದಾಗಿ ವಾಯು ಆ ಇದನ್ನು ಸೇರಿಸಿದ್ದೆ ಆದರೆ ಸಮಾನ ಸಮಾನ ಅನ್ನುವಾಗ ಎಲ್ಲ ಒಂದೇ ಸಮನಾಗಿ ಒಟ್ಟಿಗಿರ್ಬೇಕು. ಅದಕ್ಕೆ ಕುರ್ಚಿಯ ಅಥವಾ ಭೂಮಿಯ ಹೀಗೊಂದ್ಸಲ ಅದು ಹಿಂಗೆ ಇಟ್ಕೊಂಡ್ರೆ ನೀಟಾಗಿ ಮೊಗ್ಗಿನ ರೂಪದಲ್ಲಿ ಬರುತ್ತೆ. ಪಂಚಭೂತಗಳು ಒಟ್ಟಾಗಿ ಕೆಲಸ ಮಾಡಿ ನಿಮಗೆ ವಾತ ಪಿತ್ತ ಕಫ ಮೂರನ್ನು ಕೂಡ ದೇಹಕ್ಕೆ, ದೇಹದ ಆರೋಗ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಳ್ಳುತ್ತೆ. ಹಾಗಾಗಿ ಇದು ಸಮಾನ ಮುದ್ರೆ. ಕೊನೆಯಾದ ಒಂದು ಮುದ್ರೆ ನಾ ಹೇಳಿದ್ದು ಅಪಾನ ವಾಯು ಮುದ್ರೆ. ಇದು ಆರೋಗ್ಯದ ಸಂಬಂಧಪಟ್ಟಂಗೆ ಹೃದಯದಲ್ಲಿ ಏನೇ ತೊಂದರೆ ಇರಲಿ, ಅದು ಲೆಫ್ಟ್ ವೆಂಟ್ರಿಕಲ್ ಡಿಸ್ಫಂಕ್ಷನ್ ಆಗಲಿ, ಬ್ಲಾಕೇಜಸ್ ಆಗಲಿ,
ಯಾವುದೇ ಒಂದು ಮಸ್ಕ್ಯುಲಾರ್ ಪ್ಲೇನು ಅಥವಾ ಹಾರ್ಟ್ ಎನ್ಲಾರ್ಜ್ಮೆಂಟ್ ಏನೇ ಆಗಿರಲಿ, ಅದಕ್ಕೆ ಸಂಬಂಧಪಟ್ಟಂಗೆ ಈ ವಾಯುವನ್ನು ಅಗ್ನಿ ಕೆಳಗೆ ಹಾಕಿದ್ರೆ ವಾಯುಮುದ್ರೆ ಆಯಿತು. ಈ ಎರಡನ್ನ ಆಕಾಶ ಮತ್ತು ಪೃಥ್ವಿಯನ್ನು ಸೇರಿಸಿದ್ರೆ ಇದು ಅಪಾನ ವಾಯುಮುದ್ರೆ. ಈ ಅಪಾನ ವಾಯುಮುದ್ರೆಯಿಂದ ವಯಸ್ಸಾಗಿರೋರಂಥ ಜೀವಿಗಳು ಕೂಡ ಏನಾದರೂ ತೊಂದರೆಯಲ್ಲಿದ್ದು ಅವರೇನಾದ್ರು ಆರೋಗ್ಯದ ಸಮಸ್ಯೆ ಆದರೆ ಮೊಟ್ಟ ಮೊದಲಿಗೆ ಹಾರ್ಟ್ ಅಟ್ಯಾಕ್ ತಪ್ಪಿಸೋಕ್ಕೆ ಈ ಅಪಾನ ವಾಯುಮುದ್ರೆ ಮಾಡಿ ಅವ್ರಿಗೇನು ಹೇಳೋಕ್ಕಾಗಲ್ಲ, ಹಿಡಿದು ರಬ್ಬರ್ ಬ್ಯಾಂಡ್ ಹಾಕಿ ಅಂತ ಹೇಳಿದ್ದೀನಿ. ಹಾಕ್ಬಿಟ್ಟು ನಂತರ ನೀವು ಡಾಕ್ಟರ್ ಅಸಿಸ್ಟೆನ್ಸ್ ತೊಗೊಳ್ಳಿ, ಯಾವುದಾದ್ರು ಹಾಸ್ಪಿಟ್ಲಿಗೆ ಸೇರಿಸೋದು ಅವೆಲ್ಲ ಮಾಡಿ, ತೊಂದರೆ ಇಲ್ಲ. ಆದರೆ ಮೊಟ್ಟ ಮೊದಲಿಗೆ ನಮ್ಮ ಜೀವವನ್ನು ರಕ್ಷಿಸೋದು, ಪ್ರಾಣವನ್ನು ರಕ್ಷಿಸುವಂಥ ಮುದ್ರೆ ಅಪಾನ ವಾಯುಮುದ್ರೆ, ಬಹಳ ಒಳ್ಳೆ ಮುದ್ರೆ. ವೀಕ್ಷಕರೇ, ಆರೋಗ್ಯಕ್ಕಿಂತ ಮಿಗಿಲಾದ ಆನಂದನೇ ಇಲ್ಲ, ಆರೋಗ್ಯಕ್ಕಿಂತ ಮಿಗಿಲಾದ ಐಶ್ವರ್ಯ ಇಲ್ಲ. ಕೈಗಳಿಂದಲೇ ಆರೋಗ್ಯದ ಸಂರಕ್ಷಣೆ ಆಗಲಿ ಎಂಬುದೇ ನನ್ನ ಆಸೆ. ಇವತ್ತಿನಿಂದಾನೇ ನೀವೆಲ್ಲ ಅಭ್ಯಾಸ ಮಾಡ್ತೀರಿ ತಾನೇ ವೀಕ್ಷಕರೇ? ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಆರೋಗ್ಯ ಅಧ್ಯಾತ್ಮ ಕಾರ್ಯಕ್ರಮ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.